ಶುಭೋದಯ ಸಮಸ್ತ ಸ್ಟಾರ್ ಸುವರ್ಣ ವಾಹಿನಿಯ ವೀಕ್ಷಕರಿಗೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇವತ್ತು ಶನಿವಾರ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡುವಂತಹ ದಿನ ಇವತ್ತಿನ ವಿಶೇಷತೆಯಲ್ಲಿ ಶಿವನ ಅಂಶವಾದ ಆಂಜನೇಯ ಸ್ವಾಮಿಯನ್ನು ಶಿವನ ಸಮೇತವಾದ ರುದ್ರಾಂಜನೇಯ ಸ್ವಾಮಿಯ ರೂಪದಲ್ಲಿ ಸಕಲ ಸಂಕಷ್ಟಗಳ ನಿವಾರಣೆಗಾಗಿ ಪೂಜಿಸ್ತಾ ಇದೀವಿ ಬನ್ನಿ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ಕಾನಸೂರಿನಲ್ಲಿರುವ ಶ್ರೀ ರುದ್ರಾಂಜನೇಯ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗೋಣ ಸ್ವಾಮಿಯ ದರ್ಶನವನ್ನ ಮಾಡ್ಕೊಂಡು ಅಲ್ಲಿನ ಸ್ಥಳ ಮಹಾತ್ಮೆ ದೇವಾಲಯದ ನಿರ್ಮಾಣದ ಹಿನ್ನೆಲೆ ಎಲ್ಲವನ್ನ ತಿಳ್ಕೊಂಡು ಬರೋಣ ಪ್ರಾಣ ನೀ ಮಲೆವರ ಗಂಟಲಗಾಣ ಸ್ವಾಮಿ ಮುಖ್ಯ ಪ್ರಾಣ ನೀ ಮಲೆವರ ಗಂಟಲಗಾಣ ಸಕಲ ವಿದ್ಯಾ ಪ್ರವೀಣ ನೀ ಹಿಡಿದೆಯೋ ರಾಮರ ಚರಣ ಸಕಲ ವಿದ್ಯಾ ಪ್ರವೀಣ ನೀ ಹಿಡಿದೆಯೋ ರಾಮರ ಚರಣ ಸ್ವಾಮಿ ಮುಖ್ಯ ಪ್ರಾಣ ನೀ ಮಲೆವರ ಗಂಟಲಗಾಣ ಸ್ವಾಮಿ ಮುಖ್ಯ ಪ್ರಾಣ ನೀ ಮಲೆವರ ಗಂಟಲಗಾಣ ಸ್ವಾಮಿ ಮುಖ್ಯ ಪ್ರಾಣ ವೈಕುಂಠದಿಂದ ಬಂದು ನೀ ಪಂಪಾ ಕ್ಷೇತ್ರದಿ ನಿಂದು ವೈಕುಂಠದಿಂದ ಬಂದು ನೀ ಪಂಪಾ ಕ್ಷೇತ್ರದಿ ನಿಂದು ವೈಕುಂಠದಿಂದ ಬಂದು ನೀ ಪಂಪಾ ಕ್ಷೇತ್ರದಿ ನಿಂದು ಮಂತ್ರೋದ್ಧಾರಕ ನಿಂದು ಶ್ರೀ ಪುರಂದರ ವಿಠಲನೆ ಸಲಹೆಂದು ಮಂತ್ರೋದ್ಧಾರಕನೆಂದು ಶ್ರೀ ಪುರಂದರ ವಿಠಲನೆ ಸಲಹೆಂದು ಸ್ವಾಮಿ ಮುಖ್ಯ ಪ್ರಾಣ ನೀ ಮಲೆವರ ಗಂಟಲಗಾಣ ಸ್ವಾಮಿ ಮುಖ್ಯ ಪ್ರಾಣ ನೀ ಮಲೆವರ ಗಂಟಲಗಾಣ ಸಕಲ ವಿದ್ಯಾ ಪ್ರವೀಣ ನೀ ಹಿಡಿದೆಯೋ ರಾಮರ ಚರಣ ಸಕಲ ವಿದ್ಯಾ ಪ್ರವೀಣ ನೀ ಹಿಡಿದೆಯೋ ರಾಮರ ಚರಣ ಸ್ವಾಮಿ ಮುಖ್ಯ ಪ್ರಾಣ ನೀ ಮಲೆವರ ಗಂಟಲಗಾಣ ಸ್ವಾಮಿ ಮುಖ್ಯ ಪ್ರಾಣ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಸರ್ವಾರಿಷ್ಟ ನಿವಾರಕಂ ಶುಭಕರಂ ಬಿಂಗಾಕ್ಷಮಕ್ಷಾಪಹಂ ಸೀತಾನ್ವೇಷಣ ತತ್ಪರಂ ಕಪಿವರಂ ಕೋಟೀಂದು ಸೂರ್ಯಪ್ರಭಂ.
लंकाद्वीप भयंकरं सुकरदं सुग्रीव सम्मानितं देवेन्द्रादि समस्त दूत विनतं काकुत्स्थ दूतं भजे श्री रुद्रांजनेयाय नमः। वीक्षकरे नावीग रुद्रांजनेयन सन्निधानदल्लिद्देवे ನೋಡಿ ಎಷ್ಟು ವಿಶೇಷತೆ ಇದೆ ಮೂರ್ತಿಯನ್ನು ತಾವೆಲ್ಲ ನೋಡ್ತಾ ಇದ್ದೀರಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಆಂಜನೇಯನ ವಿಗ್ರಹವನ್ನು ತಾವು ನೋಡಿ ಒಂದು ಸರಿ ಪರಾಂಬರಿಸಿ ನೋಡಿ ಎಷ್ಟು ಅದ್ಭುತವಾಗಿದೆ ಹೇಳುವಂತಹದ್ದನ್ನು ಎತ್ತರವಾದಂತಹ ಆಂಜನೇಯ ಜೊತೆಯಲ್ಲಿ ಅಂಗದ ಸಹಿತನಾಗಿದ್ದಾನೆ ವಾಲಿಯ ಮಗನಾಗಿರ್ತಕ್ಕಂತಹ ಅಂಗದ ಅವನೂ ಸಹಿತವಾಗಿ ಕೈ ಮುಕ್ಕೊಂಡಿದ್ದಾನೆ ನೋಡಿ ವಿಶೇಷವಾಗಿ ಇದು ದಕ್ಷಿಣ ದಿಕ್ಕು ಇದು ಪೂರ್ವ ದಿಕ್ಕು ದಕ್ಷಿಣಕ್ಕೆ ಇದ್ದಾನೆ ಅಂದ್ರೆ ರುದ್ರ ಕೋಪ ಜಾಸ್ತಿ ಹಠ ಜಾಸ್ತಿ ಸಾಧನೆ ಜಾಸ್ತಿ ದಕ್ಷಿಣ ಭಾಗ ಈ ದಕ್ಷಿಣ ಭಾಗಕ್ಕೆ ತನ್ನ ದೇಹವನ್ನು ಇಟ್ಟುಕೊಂಡು ಸ್ವಲ್ಪ ಪೂರ್ವಕ್ಕೆ ಮುಖವನ್ನು ಮಾಡಿ ನಿಂತಿರತಕ್ಕಂತಹ ಅದ್ಭುತವಾದಂತಹ ಆಂಜನೇಯನನ್ನು ನೀವು ನೋಡ್ತಾ ಇದ್ದೀರಿ ಅದೆಷ್ಟೋ ಆಂಜನೇಯನ ನೋಡಿದ್ದೀರಿ ಆದರೂ ಸಹಿತವಾಗಿ ಇಲ್ಲಿಯ ಆಂಜನೇಯನ ವಿಶೇಷತೆ ಏನು ಹಾಗಿದ್ರೆ ನೋಡಿ ಆಂಜನೇಯನ ಮುಖಭಾವ ತಲೆಯ ಭಾಗವನ್ನು ನೋಡಿದರೆ ಕೋತಿಯ ಸ್ವರೂಪದಲ್ಲೇ ಕಾಣಿಸ್ತದೆ ವಿಶೇಷವಾಗಿ ಕಿರೀಟಾದಿಗಳಲ್ಲ ಆದರೆ ಈ ತ್ರಿಕೂಟ ಸ್ಥಳದಲ್ಲಿ ಮಾತ್ರ ಒಂದು ವಿಶೇಷತೆ ಇರತಕ್ಕಂಥದ್ದು ಜೊತೆಯಲ್ಲಿ ಬಾಲವನ್ನು ಎತ್ತಿ ಹಿಡಿದಿದ್ದಾನೆ ಎತ್ತಿ ತನ್ನ ಕೈಯಲ್ಲೇ ಬಾಲವನ್ನು ಹಿಡಿದಿರತಕ್ಕಂತಹ ಒಂದು ಸನ್ನಿವೇಶವನ್ನು ತಾವು ನೋಡ್ತಾ ಇದ್ದೀರಿ ನೋಡಿ ಅವನ ಬಲಗೈ ಮೇಲ್ಭಾಗದಲ್ಲಿ ತನ್ನ ಬಾಲವನ್ನೇ ತಾನು ಹಿಡಿದುಕೊಂಡಿದ್ದಾನೆ ಅದಕ್ಕೆ ಲಾಂಗೂಲ ಹೇಳುವಂತಹ ಹೆಸರಿರ್ತಕ್ಕಂತಹದ್ದು ಎಷ್ಟು ಬೇಕಾದರೂ ಬೆಳೀತದೆ ಎಷ್ಟು ಜನರು ಬೇಕಾದ್ರೂ ಕಟ್ಟು ಆಗ್ತದೆ ಕೋಟೆಯನ್ನೇ ಕಟ್ಟುವಷ್ಟು ಸಾಮರ್ಥ್ಯ ಇರತಕ್ಕಂತಹದ್ದು ಆಂಜನೇಯನ ಬಾಲಕ್ಕೆ ಲಾಂಗೂಲ ಅಂತ ಹೆಸರು ಅದಕ್ಕೆ ಕೋಟೆಯನ್ನು ಸುತ್ತಿ 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 ಅದರ ಮೇಲೆ ಕುಳಿತಂತಹ ಸನ್ನಿವೇಶವನ್ನು ತಾವು ಕೇಳಿದ್ದೀರಿ ಕಥೆಯಲ್ಲಿ ರಾಮನನ್ನ ಲಕ್ಷ್ಮಣನನ್ನ ಒಳಭಾಗದಲ್ಲಿ ಇಟ್ಟುಕೊಂಡು ಕೋಟೆಯನ್ನು ಕಟ್ಟಿ ಕಾವಲಿಗಾಗಿ ನಿಂತು ತಾನು ಮೇಲ್ಭಾಗದಲ್ಲಿ ಕುಳಿತುಕೊಂಡಿದ್ದಂತಹ ಸನ್ನಿವೇಶ ಆದರೂ ಸಹಿತವಾಗಿ ರಕ್ಕಸರ ಮಾಯೆಯಿಂದ ಮಹಿರಾವಣರು ಒಳಗಿಂದ ಒಳಗೆ ಅವರನ್ನ ಹೊತ್ಕೊಂಡು ರಾಮಲಕ್ಷ್ಮಣರನ್ನು ತೆಗೆದುಕೊಂಡು ಹೋಗಿದ್ದಾರೆ ಆಮೇಲೆ ಇವನೇ ಹೋಗಿ ಅವರಲ್ಲಿ ಯುದ್ಧ ಮಾಡಿ ಅವರನ್ನ ಬಿಡಿಸಿಕೊಂಡು ಬಂದಂತಹ ಸನ್ನಿವೇಶ ಯುದ್ಧ ಕಾಂಡದಲ್ಲಿ ಬರ್ತದೆ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಜೊತೆಯಲ್ಲಿ ಆಂಜನೇಯನು ಬಾಲವನ್ನು ಯಾಕೆ ಹಿಡಿದುಕೊಂಡಿದ್ದಾನೆ ತನ್ನ ಬಾಲವನ್ನ ಆ ಬಾಲ ಬೆಳೀತಾ ಹೋಯ್ತಂತೆ ಲಂಕೆಯಲ್ಲಿ ಇವನು ಮಹೇಂದ್ರ ಪರ್ವತದಿಂದ ಜಿಗಿದು 100 ಯೋಜನ ವಿಸ್ತೀರ್ಣವಾದಂತಹ ಸಮುದ್ರವನ್ನು ದಾಟಿ ಲಂಕಾ ಪಟ್ಟಣವನ್ನ ಪ್ರವೇಶ ಮಾಡಿದಾನೆ ತ್ರಿಕೂಟಾಚಲದಿಂದ ಕೂಡಿರತಕ್ಕಂತಹ ಲಂಕಾ ಪಟ್ಟಣ ಅದರಲ್ಲೂ ಸುವರ್ಣಮಯವಾದಂತಹ ಲಂಕಾ ಪಟ್ಟಣ ಸ್ವರ್ಣ ಲಂಕೆ ಅಂತ ಹೆಸರು ಅಲ್ಲಿ ಲಂಕಿಣಿ ಕಾವಲಿಗಿದ್ಲು ಆ ಲಂಕಿಣಿಗೆ ಕಾಣದೇ ತಾನು ಹೋಗಬೇಕು ಅಂತ ಪ್ರಯತ್ನ ಪಟ್ಟ ಸಣ್ಣ ಆಂಜನೇಯನ ಮೂರ್ತಿಯಾದ ಆದರೂ ಸಹಿತವಾಗಿ ಲಂಕಿಣಿಯ ಕಣ್ಣಿಗೆ ಬಿದ್ದುಬಿಟ್ಟ ಆಗ ಲಂಕಿಣಿಗೆ ಮತ್ತು ಆಂಜನೇಯನಿಗೆ ಘನಘೋರವಾದಂತಹ ಯುದ್ಧ ಆಯಿತು ಆ ಯುದ್ಧದಲ್ಲಿ ಲಂಕಿಣಿಯನ್ನು ವಧಿಸಿದ ತದನಂತರದಲ್ಲಿ ಲಂಕಾ ಪ್ರವೇಶವನ್ನು ಮಾಡಿದ ಪ್ರವೇಶವನ್ನು ಮಾಡಿದ ನಂತರದಲ್ಲಿ ಕುಂಭಕರ್ಣಾಲಿ ಮಲಗಿದ್ದ ದೊಡ್ಡದಾದಂತಹ ದೇಹ ಅವನ ಮೂಗಿನ ಹೊಳ್ಳೆಗಳೇ ಒಂದೊಂದು ಗುಹೆ ಆಗಿತ್ತು ಎರಡು ಗುಹೆಗಳು ಕಾಣಿಸ್ತಾ ಇತ್ತು ಅವನ ಒಂದು ಸರಿ ಈ ರೀತಿಯಲ್ಲಿ ಮಾಡಿದ ತಕ್ಷಣದಲ್ಲಿ ಅವನ ಮೂಗಿನ ಒಳಭಾಗದಲ್ಲಿ ಹೋಗಿ ಅವನ ಹೊಟ್ಟೆಯಲ್ಲಿ ತಿರುಗಿ ಮತ್ತೆ ಪುನಃ ಮತ್ತೊಂದು ಮೂಗಿನಲ್ಲಿ ಹೊರಗೆ ಬಿದ್ದಿರತಕ್ಕಂಥವನು ಆಂಜನೇಯ ಆನಂತರಲ್ಲಿ ಅವನಿಗೆ ಗೊತ್ತಾಯಿತು ನಾನು ಸಣ್ಣದಾಗಿದ್ದರೆ ಇಂಥವರು ಎಷ್ಟು ಜನ ಇದ್ದಾರೋ ಏನೋ ಈ ಲಂಕೆಯಲ್ಲಿ ಆದ್ದರಿಂದ ಬೃಹದಾಕಾರವಾಗಿ ದೇಹವನ್ನು ಬೆಳೆಸಿಕೊಂಡ ಅಣಿಮಾದಿ ಅಷ್ಟಸಿದ್ಧಿಗಳ ಮಂತ್ರದ ಬಲದಿಂದ ತದನಂತರದಲ್ಲಿ ವಿಭೀಷಣನ ಮನೆಗೆ ಹೋದ ಅಲ್ಲಿ ರಾಮನ ಭಜನೆಯನ್ನು ಮಾಡ್ತಾ ಇದ್ದಂಥದ್ದು ಸನ್ನಿವೇಶವನ್ನು ನೋಡಿದ ತಕ್ಷಣದಲ್ಲಿ ಅವನ ರಾಮಭಕ್ತನಂತಹ ವಿಭೀಷಣ ಹೇಳಿ ತಿಳಿದುಕೊಂಡು ಅವನಿಗೆ ಒಂದು ನಮಸ್ಕಾರವನ್ನು ಮಾಡಿ ತದನಂತರ ರಾವಣನ ಗ್ರಹವನ್ನು ಪ್ರವೇಶ ಮಾಡಿದ ಅರ್ಥಾತ್ ಲಂಕೆಯಲ್ಲಿ ಸ್ವರ್ಣಮಯವಾದಂತಹ ಲಂಕೆಯಲ್ಲಿ ರಾವಣನಿಗೆ ಒಂದು ಗ್ರಹ ಕುಂಭಕರ್ಣನಿಗೆ ಒಂದು ಗ್ರಹ ವಿಭೀಷಣನಿಗೆ ಮತ್ತೊಂದು ಗ್ರಹ ಈ ರೀತಿಯಲ್ಲಿತ್ತು ಆ ರಾವಣನ ಗ್ರಹವನ್ನು ಪ್ರವೇಶ ಮಾಡಿದಾಗ ಅವನಿಗೆ ಒಂದು ಸಂಶಯ ಬಂತು ಸೀತಾದೇವಿ ಇಲ್ಲಿರಲಿಕ್ಕೆ ಸಾಧ್ಯವೇ ಅವಳು ವನವಾಸಿಯಾಗಿದ್ದಾಳೆ ರಾಮನ ಒಟ್ಟಿಗೆ ಇದ್ದಂಥವಳು ಇಲ್ಲಿರಲಿಕ್ಕೆ ಸಾಧ್ಯವೇ ಹೇಳುವಂತಹ ಸಂಶಯ ಆದರೂ ರಾವಣ ಎತ್ಕೊಂಡು ಬಂದಿದ್ದಾನಲ್ವೇ ಆದ್ರಿಂದ ಇಲ್ಲಿದ್ದರೂ ಇರಬಹುದೇನೋ ಹೇಳುವಂತಹ ದೃಷ್ಟಿಯನ್ನು ನೋಡ್ತಾನೆ ಶಯ್ಯ ಹಂಸತೋಲಿಕ ಆ ತಲಪದಲ್ಲಿ ರಾವಣ ಮಲಗಿದ್ದಾನೆ ಅವನ ಪಕ್ಕದಲ್ಲೇ ಮಂಡೋದರಿ ಮಲಗಿದ್ದಾಳೆ ಆ ಮಂಡೋದರಿಯನ್ನು ನೋಡಿದ ತಕ್ಷಣದಲ್ಲಿ ಇವನು ಭ್ರಮೆಗೆ ಒಳಗಾದ ಇವಳೇ ಸೀತೆ ಏನೋ ಹೇಳುವಂತಹ ಭ್ರಮೆ ಉಂಟಾಯಿತು ತಾನು ಎಂತಹ ಅಪಚಾರವನ್ನು ಮಾಡಿಬಿಟ್ಟೆ ನಾನು ಬ್ರಹ್ಮಚಾರಿ
ಇಂತಹ ಸನ್ನಿವೇಶವನ್ನು, ಒಂದು ಗಂಡ ಹೆಂಡತಿ ಮಲಗಿದ್ದಂತಹ ಸನ್ನಿವೇಶವನ್ನು ನಾನು ನೋಡಬಾರದಿತ್ತು ಹೇಳುವಂತಹ ಒಂದು ಭ್ರಮೆಗೆ ಒಳಗಾದ. ತದನಂತರ ಅವನಲ್ಲೇ ವಿಚಾರವನ್ನು ಮಾಡಿಕೊಂಡು ನಾನು ಬ್ರಹ್ಮಚಾರಿಯಾಗಿದ್ದರೂ ಸಹಿತವಾಗಿ ರಾಮ ಕಾರ್ಯ ದುರಂಧರನಾಗಿ ಬಂದಿರತಕ್ಕಂಥವನು, ರಾಮದೂತ ನಾನು, ರಾಮನ ಕಾರ್ಯಕ್ಕಾಗಿ ಬಂದಿದ್ದೇನೆ, ಆದ್ದರಿಂದ ಖಂಡಿತ ಇದು ಅಪಚಾರ ಅಲ್ಲ ಹೇಳುವಂತಹ ದೃಷ್ಟಿಯಿಂದ ಅಲ್ಲಿ ನೋಡ್ತಾನೆ. ಅಲ್ಲಿ ಏನಾದರೂ ಮತ್ಸ್ಯ ಲಾಂಛನ ಏನಾದರೂ ಇದೆಯಾ ಹೇಳುವಂಥದ್ದನ್ನು, ಮಂಡೋದರಿ ತೊಡೆಯ ಮೇಲೆ ಮತ್ಸ್ಯ ಲಾಂಛನ ಇದೆಯಾ ಹೇಳುವಂಥದ್ದನ್ನು, ಕಾರಣ ಸೀತೆಗೆ ಮತ್ಸ್ಯ ಲಾಂಛನ ಇತ್ತಂತೆ, ಅದರ ಸನ್ನಿವೇಶವನ್ನು ರಾಮನೇ ಆಂಜನೇಯನಿಗೆ ಹೇಳಿದ್ದಾನೆ. ತಲೆಯ ಭಾಗವನ್ನು ನೋಡ್ತಾನೆ, ತಲೆಯ ಭಾಗದಲ್ಲಿ ಕಾಕರೇಖೆಗಳು ಎದ್ದು ಕಾಣಿಸ್ತಾ ಇದೆ ಮಂಡೋದರಿಗೆ. ಕಾಕರೇಖೆ ಸೀತೆಗೆ ಇರಲಿಕ್ಕೆ ಸಾಧ್ಯವೇ? ಸೌಭಾಗ್ಯವತಿಯರಿಗೆ ಖಂಡಿತವಾಗಿಯೂ ತಲೆಯಲ್ಲಿ ಕಾಕರೇಖೆ ಇರೋದಿಲ್ಲ. ಕಾಕರೇಖೆ ಇದೆ ಅಂದರೆ ಇವಳಿಗೆ ವೈಧವ್ಯ ಬರ್ತದೆ, ಆದ್ದರಿಂದ ಇವಳು ಖಂಡಿತ ಸರ್ವಥಾ ಸೀತೆಯಲ್ಲ, ಇವಳು ಮಂಡೋದರಿ, ರಾವಣನ ಹೆಂಡತಿ ಅಂತಹ ಮಂಡೋದರಿ ಹೇಳುವಂತಹ ಭಾವನೆಯನ್ನು ಪಡ್ಕೊಂಡು ತದನಂತರ ಅಲ್ಲಿಂದ ಅಶೋಕವನಕ್ಕೆ ಹೋಗಿ ಅಶೋಕವನದಲ್ಲಿರ್ತಕ್ಕಂತಹ ಸೀತೆಯನ್ನು ಕಂಡು ಸೀತೆಗೆ ಮುದ್ರಾ ಉಂಗರವನ್ನು ಕೊಟ್ಟು ಅವಳಿಂದ ಚೂಡಾಮಣಿಯನ್ನು ಪಡೆದು ಬಂದಿರತಕ್ಕಂತಹ ಸನ್ನಿವೇಶದ ಕಥೆ ಸುಂದರಕಾಂಡದಲ್ಲಿ ಬರ್ತದೆ, ತಮಗೆಲ್ಲ ಗೊತ್ತೇ ಇದೆ. ಆ ತನ್ಮಧ್ಯೆ ಏನಾಯಿತು, ರಾವಣನು ಅಕ್ಷಕುಮಾರನನ್ನು ಕೊಲ್ಲುವುದರ ಮೂಲಕವಾಗಿ ಅಪಚಾರವನ್ನು ಮಾಡಿದ್ದಾನೆ ಹೇಳುವಂತಹ ದೃಷ್ಟಿಯಿಂದ, ದೂತನಾಗಿ ಬಂದವನು ಅಪಚಾರ ಮಾಡಿದ್ದಾನೆ ಹೇಳುವಂತಹ ದೃಷ್ಟಿಯಿಂದ ಅವನ ಬಾಲಕ್ಕೆ ಬೆಂಕಿಯನ್ನು ಕೊಟ್ಟರು ರಾವಣನ ಸಭೆಯಲ್ಲಿ. ಆ ಬಾಲ ಬೆಳೀತಾ ಹೋಗ್ಲಿಕ್ಕೆ ಶುರುವಾಯಿತು, ಬೆಳೀತು ಬೆಳೀತು ಬೆಳೀತು, ಇಡೀ ಲಂಕೆಯನ್ನೇ ಸುತ್ತುವಷ್ಟು ಜೋರಾಗಿ ಬೆಳೀತಾ ಇದೆ. ಅದರ ಬೆಳವಣಿಗೆಯನ್ನು ತಡೆಯಬೇಕು ಅನ್ನುವಂತಹ ದೃಷ್ಟಿಯಿಂದ ತನ್ನ ಕೈಯಿಂದ ಬಾಲವನ್ನು ಹಿಡ್ಕೊಂಡ. ಆಗ ಬಾಲ ಅಲ್ಲಿಗೆ ನಿಂತು ಹೋಯಿತು. ಆಗ ಲಂಕೆಯನ್ನೇ ಸುಟ್ಟ, ಲಂಕೆಗೆ ಒಂದು ಸಾರಿ ಪ್ರದಕ್ಷಿಣೆಯನ್ನು ಹಾಕಿ ಲಂಕೆಯನ್ನೆಲ್ಲ ಸುಟ್ಟು ಭಸ್ಮ ಮಾಡಿ ತದನಂತರದಲ್ಲಿ ಸಮುದ್ರದಲ್ಲಿ ತನ್ನ ಬಾಲವನ್ನು ಅದ್ದುವುದರ ಮೂಲಕವಾಗಿ ತನ್ನ ಲಾಂಗೂಲವನ್ನು ಉಳಿಸಿಕೊಂಡ. ಸ್ವರ್ಣಮಯವಾದಂತಹ ಲಂಕ ಅದೇನಾಯಿತು, ಕಪ್ಪು ಅಡರಿ ಹೋಯಿತು. ಕಪ್ಪಾಗಿ ಹೋಯಿತು ಅಂದರೆ ಏನು, ಬಂಗಾರ ಕಪ್ಪಾದರೆ ಏನಾಗುತ್ತೆ, ಬಂಗಾರದ ಹಾಗೆ ಕಾಣಿಸೋದಿಲ್ಲ, ಬಂಗಾರ ಕಪ್ಪಾಗಿ ಕಾಣಿಸ್ತದೆ. ಆ ರೀತಿಯಲ್ಲಿ ಸ್ವರ್ಣಮಯ ಲಂಕೆಯೂ ಸಹಿತವಾಗಿ ಆಂಜನೇಯನಿಂದ ಕಪ್ಪಾಗಿ ಹೋಯಿತು. ಇಂತಹ ರುದ್ರಾಂಜನೇಯ ವಿಶೇಷವಾಗಿ ಆಂಜನೇಯನಿಗೆ ರುದ್ರ ವೀರ್ಯ ಸಮದ್ಭವ ಯನಮಃ ಹೇಳುವಂತಹ ಒಂದು ಮಂತ್ರ ಬರ್ತದೆ. ಇದು ಅಷ್ಟೋತ್ತರ ಶತನಾಮವನ್ನು ಪಠನ ಮಾಡುವಾಗ ಬರುವಂತಹ ಒಂದು ಮಂತ್ರ, ರುದ್ರ ವೀರ್ಯ ಸಮದ್ಭವ ಯನಮಃ ಹೇಳುವಂತಹದ್ದು. ಆದ್ದರಿಂದ ರುದ್ರಾಂಶವನ್ನೇ ಹೊಂದಿರತಕ್ಕಂತಹ ಆಂಜನೇಯನು ವಿಶೇಷವಾಗಿ ಇಲ್ಲಿ ಕಾಣಿಸ್ತಾ ಇದ್ದಾನೆ ತಮಗೆಲ್ಲ. ಅವನನ್ನು ನೋಡಿ, ಅವನ ಭಯಂಕರವಾದಂತಹ ರೂಪವನ್ನು ನೋಡಿ ಅಂಗದನು ಸಹಿತವಾಗಿ ನಮಸ್ಕಾರವನ್ನು ಮಾಡಿಕೊಂಡು ನಿಂತ್ಕೊಂಡಿದ್ದಾನೆ ಆ ಭಾಗದಲ್ಲಿ. ಜೊತೆಯಲ್ಲಿ ಮಧ್ಯಭಾಗದಲ್ಲಿ ಇರತಕ್ಕಂತಹ ಲಿಂಗರೂಪ ನಮಗೆ ಕಾಣಿಸ್ತಾ ಇದೆ, ಅದೂ ಸಹಿತವಾಗಿ ಶಿವನ ಅಂಶ, ಶಿವಾಂಶವೇ ಇರತಕ್ಕಂತಹದ್ದು ಹೇಳುವಂತಹದ್ದು ಸ್ಪಷ್ಟ ವಿಧಿತವಾಗಿರ್ತಕ್ಕಂತಹದ್ದು. ಇಲ್ಲೇ ಕುಮಟಾ ಸಮೀಪದಲ್ಲಿರ್ತಕ್ಕಂತಹ ರಾಮಾನಂದ ಅವಧೂತರು ಸಹಿತವಾಗಿ ಆಂಜನೇಯನ ಭಕ್ತರು ಅವರು ಸಹಿತವಾಗಿ ಈ ಸನ್ನಿಧಾನಕ್ಕೆ ಬಂದಿದ್ದಾರೆ. ಬಂದು ಅವರು ಸಹಿತವಾಗಿ ಇಲ್ಲಿ ಮಂತ್ರಾಕ್ಷತೆಯನ್ನು ಹಾಕಿ ಆಂಜನೇಯನಿಗೆ ಪೂಜೆಯನ್ನು ಮಾಡಿ ಆಂಜನೇಯನ ಶಕ್ತಿ ಅಪಾರವಾಗಿದೆ ಅಂತ ಕೊಂಡಾಡಿ ಹೋಗಿರತಕ್ಕಂತಹ ಸನ್ನಿವೇಶ ಸಾಕಷ್ಟು ಇರತಕ್ಕಂತಹದ್ದು. ಜೊತೆಯಲ್ಲಿ ರುದ್ರಾಂಜನೇಯನ ಭೀಕರ ಸ್ವರೂಪ ನೋಡಿದ ತಕ್ಷಣದಲ್ಲೇ ಎಷ್ಟೋ ಜನ ರಕ್ಕಸರು ಸತ್ತು ಅಡರಿ ಹೋಗ್ಬಿಟ್ಟಿದ್ದಾರಂತೆ ಭೂಮಿಯ ಒಳಗೆ ಸೇರಿ. ಯಾಕೆಂದರೆ ಅವನ ಭೀಕರ ರೂಪ ಮಹಾಭಯಂಕರವಾಗಿರ್ತಕ್ಕಂಥದ್ದು. ಆ ಭೀಕರ ರೂಪವನ್ನು ಎಲ್ಲಿ ತೋರಿಸಿದ್ದಾನೆ, ವಿಶೇಷವಾಗಿ ಸಂಜೀವಿನಿ ಪರ್ವತವನ್ನು ತರುವಂತಹ ಸಂದರ್ಭದಲ್ಲಿ ಲಕ್ಷ್ಮಣ ಮೂರ್ಛೆ ಹೋಗಿ ಬಿದ್ದಾಗ ಅಲ್ಲಿ ಲಕ್ಷ್ಮಣನನ್ನು ಬದುಕಿಸಲಿಕ್ಕಾಗಿ ಸಂಜೀವಿನಿ ಬೇಕಾಯಿತು. ಸಂಜೀವಿನಿ ಅಂತಂದರೆ ಔಷಧಿ, ಔಷಧಿ ವನಸ್ಪತಯೋ ಮೇ ಲೋಮ ಸುಶ್ರಿತ, ಅದರಲ್ಲಿ ವಿಧ ವಿಧವಾಗಿರ್ತಕ್ಕಂಥದ್ದು ಸಂಜೀವಿನಿ. ಅದನ್ನು ತರಲಿಕ್ಕೆ ಹೋದಂತಹ ಆಂಜನೇಯನು ಅಲ್ಲಿ ತನ್ನಿಂದ ಅದನ್ನು ಹುಡುಕಲಿಕ್ಕಾಗದೆ ಇಡೀ ಪರ್ವತವನ್ನೇ ಕಿತ್ತು ತನ್ನ ಎಡಗೈಯಲ್ಲಿ ಇಟ್ಟುಕೊಂಡು ಬಂದಿರತಕ್ಕಂತಹ ಸನ್ನಿವೇಶವನ್ನು ನೋಡುವಾಗ ಅವನೇ ರುದ್ರಾಂಜನೇಯನಾಗಿರ್ತಕ್ಕಂಥವನು. ಆ ರುದ್ರಾಂಜನೇಯನ ದರ್ಶನವನ್ನು ತಾವೆಲ್ಲ ಮಾಡ್ಕೊಳ್ತಾ ಇದ್ದೀರಿ. ಬಹಳ ಅದ್ಭುತವಾಗಿರ್ತಕ್ಕಂತಹ ಸುಂದರವಾದಂತಹ ಮೂರ್ತಿಯನ್ನು ತಾವು ನೋಡ್ತಾ ಇದ್ದೀರಿ. ಇಲ್ಲಿಯ ಆಂಜನೇಯನಿಗೆ ಒಂದು ವಿಶೇಷತೆ ಇದೆ, ತಲೆಯ ಮೇಲ್ಭಾಗದಲ್ಲಿ ಒಂದು ಕೋಡು ಬಂದಿರತಕ್ಕಂಥದ್ದು. ಅದು ಯಾಕೆ ಬಂದಿದೆ, ಕೋಡು ಯಾಕೆ ಹೇಳುವಂತಾನು, ಅವನ ಹೆಸರೇ ಕೋಡಗ ಅಂತ ಹೆಸರು. ಕೋಡಗ ಅಂದ್ರೆ ಏನು, ಕೋಡ ಅಂದ್ರೆ ಮಂಗ, ಕೋಡಗ ಅಂದ್ರೆ ಕೊಂಬುಳ್ಳವನು ಅಂತನೂ ಅರ್ಥ ಆಗ್ತದೆ. ಅಂದ್ರೆ ತನ್ನ ನೆತ್ತಿಯ ಭಾಗದಲ್ಲಿ, ಇದಕ್ಕೆ ತ್ರಿಕೂಟ ಸ್ಥಳ ಹೇಳುವಂತಹ ಒಂದು ಹೆಸರಿರ್ತಕ್ಕಂಥದ್ದು ಈ ಭಾಗಕ್ಕೆ. ಆ ಭಾಗವು ಸ್ವಲ್ಪ ಉಬ್ಬಿ ಬಂದಿದ್ದರಿಂದ
ಕೋಡಗ ಹೇಳುವಂತ ಹೆಸರು ಬಂದಿರತಕ್ಕಂತದ್ದು ತುಂಬಾ ವಿಶೇಷತೆ ಇದೆ ಜೊತೆಯಲ್ಲಿ ವಾಯುಪುತ್ರನಾಗಿರತಕ್ಕಂತ ಆಂಜನೇಯ ರುದ್ರಾಂಶ ಸಂಭೂತನಾಗಿ ಕೇಸರಿ ನಂದನನಾಗಿ ಅಂಜನಾ ಪುತ್ರನಾಗಿ ವಿಜೃಂಭಿಸುವಂತ ಒಂದು ಸನ್ನಿವೇಶದಲ್ಲಿ ತನ್ನ ತಲೆಯ ಭಾಗವನ್ನ ಸ್ವಲ್ಪ ಎತ್ತರಿಸಿ ನೋಡಿದ್ದರಿಂದ ಅದು ಕೊಂಬಿನ ಆಕೃತಿಯಲ್ಲಿ ಕಾಣಿಸುವುದರಿಂದ ತುಂಬಾ ವಿಶೇಷತೆ ಇರತಕ್ಕಂತಹದ್ದು ಅರ್ಥಾತ್ ಈ ಆಂಜನೇಯನಿಗೆ ಅಪಾರ ಶಕ್ತಿ ಇದೆ ಹೇಳುವಂತಹದ್ದನ್ನು ತೋರಿಸುವಂತಹದ್ದು ಆ ಕೊಂಬು ತಲೆಯ ಮೇಲೆ ಇರತಕ್ಕಂತಹ ಕೊಂಬು ಕೋಡಗನಿಗೆ ಕೊಂಬು ಬಹಳ ವಿಶೇಷವಾಗಿರ್ತಕ್ಕಂತಹದ್ದು ನೋಡಿ ಸಾಧಾರಣವಾಗಿ ಹೆಣ್ಣು ಮಕ್ಕಳೆಲ್ಲ ತಲೆ ಕೂದಲನ್ನು ಬಿಟ್ಟುಕೊಂಡ್ರೆ ಚಂದ ಕಾಣಿಸಲ್ಲ ಅಲ್ವೇ ಅವರು ಜಡೆ ಹಣ್ಕೊಳ್ಬೇಕು ಅಥವಾ ಮುಡಿ ಕಟ್ಟಬೇಕು ಆಗ ಅವರ ಸೌಂದರ್ಯ ಅಪಾರವಾಗಿರ್ತದೆ ಅದೇ ಕೂದಲನ್ನು ಬಿಟ್ಟುಕೊಂಡೆಲ್ಲ ತಿರುಗ್ತಾ ಇರ್ತಾರೆ ಆ ಕೂದಲನ್ನು ಬಿಟ್ಟುಕೊಂಡಿದ್ರೆ ಆ ಕೂದಲುಗಳೇ ನಾಗಗಳು ನಿಮಗೆ ಗೊತ್ತಿಲ್ಲ ನಾಗಗಳು ಎಲ್ಲ ಎಲ್ಲಿದೆ ಅಂತ ಕೇಳಿದ್ರೆ ಹೆಂಗಸರ ತಲೆ ಮೇಲೆ ಇರ್ತದೆಯಂತೆ ಅದು ಅದರಿಂದನೇ ಕೂದಲನ್ನೆಲ್ಲ ಚೆನ್ನಾಗಿ ಬಾಚಿಕೊಳ್ಳಿ ಅಂತ ಹೇಳ್ತಾರೆ ಯಾವಾಗಲೂ ಬಾಚಣಿಗೆಯಿಂದ ಚೆನ್ನಾಗಿ ಬಾಚಿಕೊಂಡು ಮುಡಿಯನ್ನು ಕಟ್ಟಬೇಕು ಯಾಕೆಂದ್ರೆ ಇಲ್ಲ ಅಂದ್ರೆ ನಾಗಗಳು ಕೋಪಗೊಳ್ತಾವಂತೆ ಆದ್ದರಿಂದ ನಾಗಗಳು ಸಹಿತವಾಗಿ ಸಂತೃಪ್ತಿಯಾಗುವುದಕ್ಕೋಸ್ಕರವಾಗಿ ಜಡೆಯನ್ನು ಕಟ್ತಾರೆ ಸ್ತ್ರೀಯರು ವಿಶೇಷವಾಗಿ ಅದನ್ನು ಜಡೆಯನ್ನ ಹಾವಿನ ಆಕೃತಿಯಲ್ಲೇ ಇರ್ತದೆ ನೋಡಿ ಅದಕ್ಕೆ ನಾಗವೇಣಿಯರು ಅಂತ ಹೇಳ್ತಾರೆ ವರ್ಣನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಸಹಿತವಾಗಿ ತಲೆಯಲ್ಲಿ ಕೊಂಬು ಇರುವುದರಿಂದ ಕೋಡಗನ ರೂಪದಲ್ಲಿರ್ತಕ್ಕಂತಹ ಅರ್ಥಾತ್ ಚೇಷ್ಟೆ ಚೇಷ್ಟಾ ಸ್ವರೂಪದಲ್ಲಿ ಇರ್ತಕ್ಕಂತಹ ಯಾಕಂದ್ರೆ ಬಾಲ ಎತ್ತಿಟ್ಕೊಂಡಿದ್ದಾನೆ ಬಾಲವನ್ನು ಹಿಡ್ಕೊಂಡಿದ್ದಾನೆ ನೋಡ್ಲಿಕ್ಕೆ ಆ ಬಾಲ ತುದಿ ಬೆಂಕಿ ಏನು ಕಾಣಿಸ್ತಾ ಇಲ್ಲ ಅದನ್ನ ಬಾಲವನ್ನು ಹಿಡ್ಕೊಂಡಿದ್ದಾನೆ ಕೊಂಬ ಮೇಲೆ ಕಾಣಿಸ್ತಾ ಇದೆ ನೋಡ್ಲಿಕ್ಕೆ ಒಳ್ಳೆ ಸುಂದರ ಮೂರ್ತಿ ಇನ್ನು ಸಣ್ಣ ಮಗುವಿನ ಮುಖ ಇರತಕ್ಕಂತಹದ್ದು ಆಂಜನೇಯನಿಗೆ ಆದ್ದರಿಂದಲೇ ಕೋಡಗನ ರೂಪದಲ್ಲಿರ್ತಕ್ಕಂತಹ ರುದ್ರಾಂಶ ಸಂಭೂತನಾಗಿರ್ತಕ್ಕಂತಹ ಆಂಜನೇಯನ ದರ್ಶನವನ್ನು ತಾವೆಲ್ಲ ಮಾಡಿಕೊಂಡ್ರಿ ತುಂಬಾ ವಿಶೇಷವಾಗಿತ್ತು ಮಹಾಮಂಗಳಾರತಿಯನ್ನು ಮಾಡೋಣವೇ ನಾನೇ ಮಾಡಿಬಿಡ್ತೇನೆ ಇವತ್ತಿನ ದಿವಸ ಮಹಾಮಂಗಳಾರತಿಯನ್ನ ಮಾಡೋಣ ತಲೆಯ ಮೇಲೆ ಕೊಂಬಿರುವ ವಿಶೇಷ ರುದ್ರಾಂಜನೇಯ ಸ್ವಾಮಿಯ ದರ್ಶನವನ್ನ ಇವತ್ತು ನಾವು ಮಾಡ್ತಾ ಇದ್ವಿ ಮುಂದಿನ ಭಾಗದಲ್ಲಿ ಸನ್ನಿಧಾನದಲ್ಲಿ ಸ್ವಾಮಿಗೆ ನಡೆಯುವ ಪೂಜಾ ವಿಧಾನಗಳನ್ನು ತಿಳಿದುಕೊಂಡು ಮಂತ್ರ ಸಮೇತವಾಗಿ ಪೂಜೆಯಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ ಇದು ಸುವರ್ಣ ಸಂಕಲ್ಪ ಈಗ ಒಂದು ವಿರಾಮ ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ ಹಲವು ವಿಶೇಷತೆಗಳಿಂದ ಕೂಡಿರುವ ರುದ್ರ ಹಾಗೂ ಆಂಜನೇಯ ಸ್ವಾಮಿ ಐಕ್ಯವಾಗಿರುವ ರುದ್ರಾಂಜನೇಯ ಸ್ವಾಮಿಯ ಆರಾಧನೆಯನ್ನು ಕಾನಸೂರಿನಲ್ಲಿರುವ ಶ್ರೀ ರುದ್ರಾಂಜನೇಯ ಸ್ವಾಮಿಯ ಸನ್ನಿಧಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಶ್ರೀ ಕ್ಷೇತ್ರದಲ್ಲಿ ಸ್ವಾಮಿಗೆ ನಡೆಯುವ ಪೂಜಾ ವಿಧಾನಗಳ ವಿಶೇಷತೆಯನ್ನು ತಿಳಿದುಕೊಂಡು ಭಕ್ತಿಯಿಂದ ಇಷ್ಟಾರ್ಥಗಳ ಸಿದ್ಧಿಗೆ ಬೇಡಿಕೊಳ್ಳುತ್ತಾ ಪೂಜೆಯಲ್ಲಿ ಪಾಲ್ಗೊಳ್ಳೋಣ ವೀಕ್ಷಕರೇ ಈಗಾಗಲೇ ರುದ್ರಾಂಜನೇಯನಿಗೆ ಮಂಗಳಾರತಿಯನ್ನು ಮಾಡಿದ್ದಾಯ್ತು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಈಗ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೋಥ ಮುಖ್ಯಂ ಶ್ರೀರಾಮದೂತಂ ಶಿರಸ ನಮಾಮಿ ಶ್ರೀರಾಮದೂತನನ್ನು ನಾವು ಶಿರಸ ನಮಾಮಿ ತಲೆಯನ್ನು ಬಗ್ಗಿಸಿ ನಮಸ್ಕಾರ ಮಾಡಬೇಕು ವಚಸಾ ಭಜಾಮಿ ಬಾಯಿಯಿಂದ ಅವನನ್ನು ಭಜಿಸಬೇಕು ಭಜಿಸಬೇಕು ಅಂದ್ರೇನು ಜೈ ಭಜರಂಗಬಲಿ ಅಂತ ಭಜಿಸಬಹುದು ಅಥವಾ ರಾಮನನ್ನು ಭಜಿಸಬಹುದು ರಾಮನನ್ನು ಭಜಿಸಿದ್ರೆ ಆಂಜನೇಯನಿಗೂ ಪ್ರೀತಿ ರಾಮನಿಗೂ ಪ್ರೀತಿ ಅಲ್ವೇ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರೇ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ರಾಕ್ಷಸಾಂತಕಂ ನೋಡಿ ರಾಕ್ಷಸರಿಗೆ ಯಮನಂತೆ ಯಾರು ಆಂಜನೇಯ ರಾಕ್ಷಸರಿಗೆಲ್ಲ ಭಯಭೀತರಾಗ್ಬಿಟ್ಟಿದ್ದಾರೆ ಆಂಜನೇಯನ ಕಂಡ ತಕ್ಷಣದಲ್ಲಿ ಅಷ್ಟು ರುದ್ರ ಭಯಂಕರ ಆ ರುದ್ರ ಭಯಂಕರನಾಗಿರ್ತಕ್ಕಂತಹ ಆಂಜನೇಯನೇ ರುದ್ರಾಂಜನೇಯ ಆ ರುದ್ರಾಂಜನೇಯನ ದರ್ಶನವನ್ನು ತಾವೆಲ್ಲ ಮಾಡ್ಕೊಂಡಿದ್ದೀರಿ ತಮ್ಮ ಕಷ್ಟಗಳನ್ನೆಲ್ಲ ತೋಡ್ಕೊಳ್ಳಿ ಅವನಲ್ಲಿ ನೀವು ವೀರಾಂಜನೇಯ ದರ್ಶನ ವರದಾಂಜನೇಯ ದರ್ಶನ
ಭಕ್ತಾಂಜನೇಯ ದರ್ಶನ, ಆಂಜನೇಯ ದರ್ಶನ ಇತ್ಯಾದಿ ನುಗ್ಗೇಕೇರಿ ಆಂಜನೇಯ ಸಾಕಷ್ಟು ಆಂಜನೇಯ ದರ್ಶನ ಮಾಡಿದ್ರಿ. ಆದರೆ ತಲೆಯ ಮೇಲೆ ಕೊಂಬುಳ್ಳ ಆಂಜನೇಯ ದರ್ಶನವನ್ನು ಇವತ್ತು ಮಾಡ್ತಾ ಇದ್ದೀರಿ. ತುಂಬ ವಿಶೇಷವಾಗಿದೆ, ದರ್ಶನವನ್ನು ಮಾಡಿಕೊಳ್ಳಿ. ಈ ಸನ್ನಿಧಾನದಲ್ಲಿ ಸುಂದರಕಾಂಡ ಪಾರಾಯಣವನ್ನು ಮಾಡಿಸೋದ್ರಿಂದ ಅಥವಾ ರಾಮತಾರಕ ಹೋಮವನ್ನು ಮಾಡಿಸೋದ್ರಿಂದ ಎಲ್ಲ ಕಷ್ಟಗಳು ಪರಿಹಾರವಾಗ್ತದೆ. ದೇವಸ್ಥಾನ ಬೆಳೀತಾ ಇದೆ, ಬೆಳವಣಿಗೆ ಹಂತದಲ್ಲಿದೆ, ಬೆಳೆಸಬೇಕಾದ್ದು ನಿಮ್ಮ ಕೈಯಲ್ಲಿದೆ. ನೀವೆಲ್ಲರೂ ದರ್ಶನ ಮಾಡಿಬಿಟ್ರೆ ದೇವಸ್ಥಾನ ಬೇಗನೆ ಬೆಳೆದು ಹೋಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ತಾವೆಲ್ಲರೂ ಬನ್ನಿ, ದರ್ಶನವನ್ನು ಮಾಡ್ಕೊಳ್ಳಿ, ಅಲ್ಲಿಂದಲೇ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗಲಿ. ಸೋಂದ ಸ್ವರ್ಣವಲ್ಲಿ ಗುರುಗಳಾಗಿರ್ತಕ್ಕಂತಹ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳವರು ಕಾರ್ತಿಕ ಮಾಸದಲ್ಲಿ ಒಮ್ಮೆ ಬಂದು ಇಲ್ಲಿ ದೀಪೋತ್ಸವ ಸಂದರ್ಭದಲ್ಲಿ ಒಂದು ಪೂಜೆ ಮಾಡಿ ದರ್ಶನ ಪಡೆದು ಹೋಗುವಂತಹ ಒಂದು ಸನ್ನಿವೇಶ ಇರತಕ್ಕಂತಹದ್ದು. ಆದ್ದರಿಂದ ಮಠಾಧೀಶರೆಲ್ಲ ಬರ್ತಾರೆ ಅಂದರೆ ನಮಗೆ ನಿಮಗೆಲ್ಲ ಬರಲಿಕ್ಕೇನು? ಖಂಡಿತವಾಗಿಯೂ ಬರ್ಬೋದು. ನಾವು ಬೇರೆ ದೇಶದಲ್ಲಿಲ್ಲ, ಇದೇ ನಮ್ಮ ಭಾರತ ದೇಶದಲ್ಲಿದ್ದೇವೆ, ಅದರಲ್ಲೂ ಕರ್ನಾಟಕದಲ್ಲಿದ್ದೇವೆ. ಬನ್ನಿ, ದರ್ಶನವನ್ನು ಮಾಡ್ಕೊಳ್ಳಿ, ಶುಭವಾಗುತ್ತೆ, ಮಂಗಳವಾಗಲಿ. ಸರ್ವೇ ಜನ ಸುಖಿನೋ ಭವಂತೋ, ಸಮಸ್ತ ಸನ್ಮಂಗಳ ಅನಿಭವಂತೋ. ಎಲ್ಲರೂ ಸುಖವಾಗಿರಿ, ಎಲ್ಲರೂ ನೆಮ್ಮದಿಯಿಂದಿರಿ, ಎಲ್ಲರೂ ಸಹಿತವಾಗಿ ಪ್ರತಿನಿತ್ಯ ಕಾನೂನಿನ ಚೌಕಟ್ಟಿನಲ್ಲೇ ಇರಿ. ಯಾಕೆಂದರೆ ಕೊರೋನಾ ಹೋಗಿದೆ ಅಂತ ಭರವಸೆ ಇಲ್ಲ ಇನ್ನು. ಆದ್ದರಿಂದ ಭರವಸೆ ಕೊಡುವಲ್ಲಿವರೆಗೂ ಸಹಿತವಾಗಿ ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಯಾರೇ ಕಾಪಾಡ್ತೇನೆ ಅಂದರೂ ಸಹಿತವಾಗಿ ಆಗಲ್ಲ. ನಮ್ಮ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಶುಭವಾಗ್ತದೆ. ನಮ್ಮ ಈ ದೇವಸ್ಥಾನವನ್ನು ಕಟ್ಟಿಸಿದಂತಹ, ಪ್ರೇರೇಪಣೆ ಕೊಟ್ಟಂತಹ ದೇವತೆಗಳಿಗೂ, ಕಟ್ಟಿಸಿದಂತಹ ಸಾವಿತ್ರಮ್ಮನವರಿಗೂ ಸಹಿತವಾಗಿ ನಿಮ್ಮ ನಮ್ಮ ಎಲ್ಲರ ಪರವಾಗಿ ಹಾಗೂ ಸ್ಟಾರ್ ಸುವರ್ಣ ಸುವರ್ಣ ಸಂಕಲ್ಪದ ಪರವಾಗಿ ಒಂದು ಧನ್ಯವಾದವನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಶುಭಮಸ್ತು, ಒಳ್ಳೆಯದಾಗಲಿ. ರುದ್ರ ಹಾಗೂ ಆಂಜನೇಯನನ್ನು ರುದ್ರಾಂಜನೇಯ ಸ್ವಾಮಿಯ ಪೂಜೆಯ ಮೂಲಕ ಏಕಕಾಲದಲ್ಲಿ ಆರಾಧಿಸಿದ್ವಿ. ಭಗವಂತನ ಕೃಪಾಶೀರ್ವಾದಕ್ಕೂ ಕೂಡ ಪಾತ್ರರಾದ್ವಿ. ಭಗವಂತ ಎಲ್ಲರ ಸಂಕಷ್ಟಗಳನ್ನು ನಿವಾರಿಸಿ ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಬೇಡಿಕೊಳ್ಳುತ್ತಾ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ದಿನದ ಕುಂಡಲಿ, ಪಂಚಾಂಗ ಶ್ರವಣ, ಸಂಜೀವಿನಿ ಸಂಕಲ್ಪ, ಪತ್ರ ಪರಿಹಾರ ಸಂಕಲ್ಪ, ಜೊತೆಗೆ ರಾಶಿಗಳ ರಾಶಿಫಲ ಎಲ್ಲವೂ ಇರುತ್ತೆ. ಇದು ಸುವರ್ಣ ಸಂಕಲ್ಪ. ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ನಡೆದಾಡುವ ಜ್ಞಾನ ಭಂಡಾರ ಜ್ಯೋತಿಷ್ಯ ವಿದ್ವಾನ್ ಬ್ರಹ್ಮರ್ಷಿ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ನಿಮಗೆ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ. ನಮಸ್ಕಾರಗಳು. ಜಯ ಸದ್ಗುರು, ಶಿವ ಸದ್ಗುರು, ಅಖಂಡ ಸೌಭಾಗ್ಯವತಿ ಭವ. ಧನ್ಯವಾದಗಳು ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಭೂಯೋ ಭೇ ಪಟುಬದ್ಯವೆ ಪಟುಧಿಯಂ ಹುರ ಫಲಜಪ್ತಯೇ ಶಬ್ದ ನ್ಯಾಯ ಸಮನ್ವಿತೇಶು ಬಹುಶಃ ಶಾಸ್ತ್ರೇಷು ದೃಷ್ಟೇಶ್ವಪಿ ಹೋರ ತಂತ್ರ ಮಹಾರ್ಣವ ಪ್ರತರಣೆ ಭಗ್ನೋದ್ಯಮಾನಾಮಹಂ ಸ್ವಲ್ಪೌರತ್ತ ವಿಚಿತ್ರಮರ್ಥ ಬೌಲಂ ಶಾಸ್ತ್ರ ಪ್ಲವಂ ಪ್ರಾರಭೆ. ಆದಿತ್ಯಾದಿ ನವಗ್ರದೇವತಾಭ್ಯೋ ನಮಃ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈ ದಿನದ ಕುಂಡಲಿ ಯಾವ ರೀತಿ ಇದೆ ಬನ್ನಿ ತಿಳ್ಕೊಳ್ಳೋಣ. ಈ ದಿವಸದ ಗ್ರಹ ಕುಂಡಲಿಯನ್ನು ನಾವು ನೋಡುವಾಗ ಈಗಾಗಲೇ ರವಿ ಬದಲಾವಣೆ ಆಗಿದ್ದಾನೆ, ದಕ್ಷಿಣಾಯಣ ಆರಂಭ ಆಗಿಬಿಟ್ಟಿದೆ. ಜೊತೆಯಲ್ಲಿ ಇವತ್ತಿನ ದಿವಸದಿಂದ ಮಳೆಯೂ ಬದಲಾವಣೆ ಆಗಿರ್ತಕ್ಕಂಥದ್ದು, ಪುಷ್ಯ ಮಳೆ ಆರಂಭವಾಗಿಬಿಟ್ಟಿದೆ ಈಗಾಗಲೇ. ತುಂಬ ವಿಶೇಷವಾಗಿದೆ. ಹೀಗಿರುವಾಗ ಗ್ರಹ ಕುಂಡಲಿ ಹೇಗಿದೆ ಹೇಳುವಂಥದ್ದನ್ನು ನೋಡೋಣ. ನೋಡಿ, ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ವೃಷಭ ರಾಶಿಯಲ್ಲಿ ರಾಹು ಎಂದಿನಂತೆ, ಮಿಥುನ ರಾಶಿಯಲ್ಲಿ ಬುಧ ಸ್ವಕ್ಷೇತ್ರದಲ್ಲಿ. ನೋಡಿ, ಬುಧನಿಗೆ ಬಲ ತುಂಬ ಇರತಕ್ಕಂಥದ್ದು, ಸ್ವಕ್ಷೇತ್ರದಲ್ಲಿದ್ದಾನೆ. ಕರ್ಕಾಟಕ ರಾಶಿಯಲ್ಲಿ ಕುಜ ನೀಚನಾಗಿದ್ದಾನೆ. ರವಿ, ಶುಕ್ರ ಮತ್ತು ಮಾಂದಿಯರ ಯುತಿ ಇವತ್ತಿನ ದಿವಸ ಇರತಕ್ಕಂಥದ್ದು. ವಿಶೇಷವಾಗಿ ಸಿಂಹ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ಚಂದ್ರನು ಕನ್ಯಾ ರಾಶಿಯಲ್ಲಿ ಚಿತ್ರ ನಕ್ಷತ್ರದಲ್ಲಿದ್ದಾನೆ ಇವತ್ತಿನ ದಿವಸ. ತುಲಾ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ವೃಶ್ಚಿಕ ರಾಶಿಯಲ್ಲಿ ಕೇತು ಧನುಶೂನ್ಯವಾಗಿದೆ, ಮಕರದಲ್ಲಿ ಶನಿ ಸ್ವಕ್ಷೇತ್ರದಲ್ಲಿದ್ದಾನೆ, ಪೂರ್ಣ ಬಲ ಇರತಕ್ಕಂಥವನು. ಅರ್ಥಾತ್ ಶನಿಗೆ ಮತ್ತು ಬುಧನಿಗೆ ಬಲ ತುಂಬ ಇರತಕ್ಕಂಥದ್ದು ಇವತ್ತಿನ ದಿವಸ. ಗುರು ಕುಂಭರಾಶಿಯಲ್ಲಿ ನಿಂತುಕೊಂಡಿದ್ದಾನೆ. ಮೀನರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ಇದು ಈ ದಿವಸದ ಗ್ರಹಸ್ಥಿತಿ ಆಗಿರತಕ್ಕಂಥದ್ದು. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಈ ದಿನದ ಪಂಚಾಂಗ ಶ್ರವಣ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಶಕ ವರ್ಷ 1943 ಪ್ಲವನಾಮ ಸಂವತ್ಸರದ ದಕ್ಷಿಣಾಯಣ ಗ್ರೀಷ್ಮ ಋತು
ಆಷಾಢ ಮಾಸದ ಶುಕ್ಲಪಕ್ಷದ ಅಷ್ಟಮಿ ತಿಥಿ ಆಗಿರತಕ್ಕಂತದ್ದು ವಾರ ಶನಿವಾರವಾಗಿದೆ. ಈ ದಿವಸದ ನಕ್ಷತ್ರ ಚಿತ್ರ ನಕ್ಷತ್ರ ಇರತಕ್ಕಂತದ್ದು ಶಿವನಾಮ ಯೋಗ ಉಪರಿ ಸಿದ್ಧಿನಾಮ ಯೋಗ ಇರತಕ್ಕಂತದ್ದಿದೆ. ಜೊತೆಯಲ್ಲಿ ವಿಷ್ಟೀಕರಣ ಮತ್ತು ಬಾಲವಕರಣ ಇರತಕ್ಕಂತದ್ದು ಈ ದಿವಸದ ವಿಶೇಷತೆ. ಹೀಗಿರುವಾಗ ವಿಶೇಷವಾಗಿ ಭಾರತೀಯ ರಾಷ್ಟ್ರೀಯ ದಿನದರ್ಶಿಕ ಆಳುವಂತಹ ಒಂದು ವಿಶೇಷವಾದಂತಹ ಪಂಚಾಂಗ, ಆ ಪಂಚಾಂಗವನ್ನು ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು ದಿನಾಂಕ ಪದ್ಧತಿ. ಭಾರತೀಯ ರಾಷ್ಟ್ರೀಯ ದಿನಾಂಕ ಪದ್ಧತಿಯನ್ನು ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು, ಯಾಕೆಂದರೆ ಪಂಚಾಂಗದಲ್ಲಿ ನಮಗೆ ವಿಶೇಷವಾಗಿ ಸಂವತ್ಸರ ತಿಥಿವಾರ ನಕ್ಷತ್ರಗಳೆಲ್ಲ ಗೊತ್ತಾಗುತ್ತೆ. ಆದರೆ ಅದರ ಹಿನ್ನೆಲೆ ಏನು ಹೇಳುವಂಥದ್ದನ್ನು ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು, ಹೇಗೆ ಬಂತು, ಎಲ್ಲಿಂದ ಬಂತು, ಯಾಕಾಗಿ ಬಂತು ಹೇಳುವಂಥದ್ದೆಲ್ಲ ಇರ್ತದೆ. ಕುತೂಹಲ ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತವಾಗಿ ಹಾಗಿದ್ದಾಗ ಇದರ ವಿಶೇಷತೆ ಏನು ಹೇಳುವಂಥದ್ದನ್ನು ತಿಳ್ಕೊಳ್ಳೋಣ. ಧನ್ಯವಾದಗಳು ಗುರುಗಳೇ. ಈ ಭಾರತೀಯ ರಾಷ್ಟ್ರೀಯ ದಿನಾಂಕ ಪದ್ಧತಿಯ ವಿಶೇಷತೆ ಏನು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಗುರುಗಳೇ? ಖಂಡಿತವಾಗಿ ನಾವು ವಿಶೇಷವಾಗಿ ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂಥದ್ದು, ಯಾವುದೇ ಒಂದು ಹೊಸ ವಿಚಾರ ಬಂದರೂ ಸಹಿತವಾಗಿ ಅದರ ಹಿನ್ನೆಲೆ ಏನು, ಯಾಕೆ ಬಂತು ಹೇಳುವಂತಹದ್ದನ್ನು ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕು. ಅದರಲ್ಲೂ ಸಹಿತವಾಗಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರತಕ್ಕಂತಹ ವಿಚಾರ ಇದು. ನಮ್ಮ ಭಾರತೀಯ ದಿನದರ್ಶಿಕ ಗಂಧವಃ ಸದನಂ ಆಮ್ನಾಯ ಭಾರತೀಯ ದಿನದರ್ಶಿಕ ಗಂಧವಃ ಸದನಂ ಗಾಳಿ ಮನೆ, ತುಂಬ ವಿಶೇಷವಾಗಿ ಒಂದು ಆತ್ಮನಿರ್ಭರ ಭಾರತಕ್ಕೆ ಇದನ್ನು ಸಮರ್ಪಣೆ ಮಾಡಿದ್ದಾರೆ. ಭಾರತೀಯ ರಾಷ್ಟ್ರೀಯ ದಿನಾಂಕ ಪದ್ಧತಿಯನ್ನು ತುಂಬ ವಿಶೇಷವಾಗಿದೆ. ಇದರ ಮಹತ್ವ ಏನು ಹೇಳುವಂಥದ್ದನ್ನು ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು ನೋಡಿ, ನಮ್ಮ ಇದರಲ್ಲಿ ನಾವು ಹೇಳ್ತೇವೆ, ಶ್ವೇತವರಾಹ ಕಲ್ಪೆ ವೈವಸ್ವತಮನ್ನಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತಖಂಡೆ ಭಾರತ ವರ್ಷ, ಈ ರೀತಿಯೆಲ್ಲ ಹೇಳ್ತೇವೆ. ಇಲ್ಲಿ ಜಂಬೂದ್ವೀಪೆ ಅಂತ ಹೇಳ್ತೇವೆ ನಾವು. ಶ್ವೇತವರಾಹ ಕಲ್ಪ ಆಯಿತು, ಆನಂತರ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರ ಆಯಿತು, 14 ಮನ್ವಂತರದಲ್ಲಿ ವೈವಸ್ವತ ಮನ್ವಂತರ, ಕಲಿಯುಗ 4 ಯುಗಗಳಿರ್ತಕ್ಕಂಥದ್ದು. ಆ 4 ಯುಗಗಳಲ್ಲಿ ಸತ್ಯಯುಗ, ತ್ರೇತಾಯುಗ, ದ್ವಾಪರಾಯುಗ ಮತ್ತು ಕಲಿಯುಗ. ಈಗ ನಡೀತಾ ಇರತಕ್ಕಂಥದ್ದು ಕಲಿಯುಗ. ಕಲಿಯುಗದಲ್ಲಿ 4 ಪಾದಗಳಿದ್ದಾವೆ. ಪ್ರಥಮ ಪಾದೆ ಮೊದಲನೇ ಪಾದದಲ್ಲಿದ್ದೇವೆ ನಾವು ವಿಶೇಷವಾಗಿ. ಅದರಲ್ಲೂ ವಿಶೇಷವಾಗಿ ನಾವು ಇರತಕ್ಕಂಥದ್ದು ಎಲ್ಲಿ, ಜಂಬೂದ್ವೀಪದಲ್ಲಿ. 7 ದ್ವೀಪಗಳಿದ್ದಾವೆ, ಅದರಲ್ಲಿ ಜಂಬೂದ್ವೀಪ ವಿಶೇಷವಾಗಿರ್ತಕ್ಕಂಥದ್ದು. ನವಖಂಡ ಪೃಥ್ವಿ ಇದೆ, ಅದರಲ್ಲಿ ಭರತಖಂಡದಲ್ಲಿ ನಾವಿದ್ದೇವೆ. ಭಾರತ ದೇಶದಲ್ಲಿರ್ತಕ್ಕಂಥವರು ನಾವು. ನಮಗೆ 2 ಜನ ಶಕಪುರುಷರು. ಯಾರು? ಉತ್ತರದಲ್ಲಿ ನಾವು ನೋಡುವಾಗ ವಿಶೇಷವಾಗಿ ಉತ್ತರ ಭಾಗದಲ್ಲಿ ವಿಕ್ರಮ ಹೇಳುವಂತಹ ಶಕಪುರುಷ, ದಕ್ಷಿಣದಲ್ಲಿ ನೋಡುವಾಗ ಶಾಲಿವಾಹನ ಹೇಳುವಂತಹ ಶಕಪುರುಷ ಇರತಕ್ಕಂಥದ್ದು. ನಾವು ಶಾಲಿವಾಹನ ಶಕೆಯಲ್ಲಿದ್ದೇವೆ ತುಂಬ ವಿಶೇಷವಾಗಿ. ಈಗ ಕಲಿಯುಗ ಆರಂಭವಾಗಿ 5123 ವರ್ಷಗಳು ಸಂದು ಹೋಯಿತು. ಅರ್ಥಾತ್ ಚಾಂದ್ರ ಮಾಸದಲ್ಲಿ ವಿಶೇಷವಾಗಿ ಆಷಾಢ ಮಾಸ ನಡೀತಾ ಇದೆ. 8 ದಿವಸವಾಗಿರ್ತಕ್ಕಂಥದ್ದು ಅಷ್ಟಮಿ ತಿಥಿ, 4 ತಿಂಗಳು, 5123 ವರ್ಷ ಕಲಿಯುಗದಲ್ಲಿ. ಅದೇ ನಾವು ಸೌರಮಾಸವನ್ನು ನೋಡುವಾಗ ವಿಶೇಷವಾಗಿ 1 ದಿವಸ, ಅರ್ಥಾತ್ ಸೌರಮಾಸದಲ್ಲಿ ಪ್ರತಿಪದ ಇರತಕ್ಕಂಥದ್ದು 4 ತಿಂಗಳು ಆಷಾಢ ಮಾಸವಾಗಿರ್ತಕ್ಕಂಥದ್ದು 5123 ಇಸ್ವಿ ಇರತಕ್ಕಂಥದ್ದು. ಇದು ವಿಶೇಷವಾಗಿ ಶನಿವಾರ. ಅಂತಾರಾಷ್ಟ್ರೀಯ ದಿನಾಂಕ ಪದ್ಧತಿಯನ್ನು ನೋಡುವಾಗ ಇವತ್ತನೇ ದಿವಸ 17 ತಾರೀಕು 7 ತಿಂಗಳು 2021 ಇಸ್ವಿ. ಇದನ್ನು ತಯಾರಿಸಿದವರು, ಪ್ರವರ್ತಕರು, ಮೂಲ ಪರಿಕಲ್ಪನೆ ಮಾಡಿರ್ತಕ್ಕಂಥವರು ವಿಶೇಷವಾಗಿ ಡಾಕ್ಟರ್ ವಿನಾಯಕ ಭಟ್ರು ಗಾಳಿಯಮನೆಯವರು ಇದನ್ನು ಮಾಡಿರ್ತಕ್ಕಂಥದ್ದು. ಇವರು ಅಂಬಿಕಾ ಮಹಾವಿದ್ಯಾಲಯ ಪುತ್ತೂರಿನಲ್ಲಿ ಪ್ರಾಂಶುಪಾಲರಾಗಿರ್ತಕ್ಕಂಥವರು. ತುಂಬ ವಿಶೇಷವಾದಂತಹ ಭಾರತೀಯ ರಾಷ್ಟ್ರೀಯ ದಿನದರ್ಶಿಕ ಆಳುವಂತಹ ಒಂದು ಪಂಚಾಂಗವನ್ನು ತಯಾರಿಸಿದ್ದಾರೆ. ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಕಲಿಯುಗದ ಆರಂಭದಿಂದ ಇಲ್ಲಿಯವರೆಗೆ ಎಷ್ಟು ಸಮಯ ಆಯಿತು ಹೇಳುವಂಥದ್ದನ್ನು ನಿರ್ಣಯ ಕೊಡುವಂತಹ ಒಂದು ವಿಶೇಷವಾದಂತಹ ಒಂದು ದಿನದರ್ಶಿಕ. ಇದನ್ನು ತಯಾರಿಸಿರತಕ್ಕಂತಹ ವಿನಾಯಕ ಭಟ್ರಿಗೆ, ಡಾಕ್ಟರ್ ವಿನಾಯಕ ಭಟ್ರಿಗೆ ನಾವು ಧನ್ಯವಾದವನ್ನು ಅರ್ಪಿಸೋಣ. ನಮಸ್ಕಾರಗಳು. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಪತ್ರ ಪರಿಹಾರ ಸಂಕಲ್ಪದಲ್ಲಿ ಒಂದು ಇಮೇಲ್ ಬಂದಿದೆ, ನೋಡೋಣ. ನಮಸ್ಕಾರ ಗುರುಜಿ, ಕೋಟಿ ಕೋಟಿ ಪ್ರಣಾಮಗಳು ಗುರುಜಿ. ಸುವರ್ಣ ಸಂಕಲ್ಪ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರುತ್ತಿದೆ. ಹೆಸರು MP ಶಿವಕುಮಾರ್, ಹುಟ್ಟಿದ ದಿನಾಂಕ 15 ಫೆಬ್ರವರಿ 1969 ಇಸ್ವಿ, ಶನಿವಾರ ರಾತ್ರಿ 9:30 ಮೈಸೂರಲ್ಲಿ. 1075 ಮನೆ ನಂಬರ್. ವಾಸ್ತು ಸಮಸ್ಯೆ ಇದೆಯಾ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ಹಣದ ಸಮಸ್ಯೆ ಇದೆ, ಅಕ್ಕಪಕ್ಕದವರು ಸುಮ್ಮನೆ ಜಗಳ ಮಾಡ್ತಾರೆ. ಆರೋಗ್ಯ ಸಮಸ್ಯೆ ಇದೆ ಗುರುಜಿ,
ನಾವು ವಾಸವಿರುವ ಮನೆಯಲ್ಲಿ ಸಮಸ್ಯೆ ಇದೆಯಾ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ಅಗ್ನಿ ಮೂಲೆಯಲ್ಲಿ ಸ್ನಾನದ ಮನೆ ಇದೆ, ಅದರಿಂದ ಸಮಸ್ಯೆ ಏನಾದರೂ ಇದೆಯಾ? ಈ ಮನೆಯಲ್ಲಿ ಇರಬಹುದಾ ಅಥವಾ ಬೇರೆ ಮನೆಗೆ ಹೋಗಬೇಕಾ? ಅದಕ್ಕೆ ಏನಾದರೂ ಪರಿಹಾರ ಇದ್ದರೆ ದಯಮಾಡಿ ತಿಳಿಸ್ಕೊಡಿ. ಮನೆ ಮುಂದೆ ತುಳಸಿ ಗಿಡ ಒಣಗಿ ಹೋಗುತ್ತಿದೆ, ಅದಕ್ಕೆ ದೃಷ್ಟಿದೋಷ ಕಾರಣವೇ ಅಥವಾ ಬೇರೆ ಕಾರಣ ಇದೆಯಾ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ಮುಂದಿನ ಭವಿಷ್ಯದ ಬಗ್ಗೆ ಕೂಡ ತಿಳಿಸ್ಕೊಡಿ ಅಂತ ಹೇಳಿ ಮನೆಯದು ಪ್ಲ್ಯಾನ್ ಕಳಿಸಿದ್ದಾರೆ ಅವರು ಮಾಡಿರೋದು. ಮೈಸೂರಿನಿಂದ ಎಂ ಪಿ ಶಿವಕುಮಾರ್ ಅವರು ಒಂದು ಇಮೇಲ್ ಕಳಿಸಿದ್ದಾರೆ. ವಾಸ್ತುವಿನ ಬಗ್ಗಾಗಿ, ಮನೆಯ ವಾಸ್ತು ಸರಿಯಾಗಿದೆಯಾ ಅಥವಾ ಏನಾದರೂ ತೊಂದರೆ ಇದೆಯಾ ಹೇಳುವಂಥದ್ದನ್ನು ತಿಳಿಸಿದ್ದಾರೆ. ನೋಡೋಣ ಅವರ ವಾಸ್ತುವನ್ನು ವಿಚಾರ ಮಾಡೋಣ. ಮನೆಯ ನಂಬರ್ 1075 ಅವರ ಮನೆಯ ನಂಬರು. ಅರ್ಥಾತ್ ಆ ಮನೆಯ ನಂಬರ್ನ ನೋಡುವಾಗ ರಾಹುವಿನ ಸಂಖ್ಯೆ ತೋರಿಸ್ತಾ ಇದೆ. 1075 ಅಂದ್ರೇನು? 1 7 5 7 ಅಂದರೆ 8 5 13 ಆಯಿತು. 13 ಅಂದರೆ 3 1 4 ಆಯಿತು. 4 ರಾಹುವಿನ ಸಂಖ್ಯೆ ಆಗಿರ್ತಕ್ಕಂಥದ್ದು. ಆದ್ದರಿಂದ ಮನೆಯ ವಾಸ್ತು ಸರಿಯಾಗಿಲ್ಲ ಅನ್ನುವಂಥದ್ದು ಸಂಖ್ಯೆಯಲ್ಲೇ ಗೊತ್ತಾಗುತ್ತೆ. ಇನ್ನು ಎರಡನೇದಾಗಿ ಅವರು ವಾಸ್ತುವಿನ ನಕ್ಷೆಯನ್ನು ಕಳಿಸಿದ್ದಾರೆ. ಅದರಲ್ಲಿ ಅರ್ಥಾತ್ ಅಡುಗೆ ಮನೆಯಲ್ಲೇ ಬಾತ್ರೂಮ್ ಇರತಕ್ಕಂಥದ್ದು, ಅಡುಗೆ ಮನೆಗೂ ಮತ್ತು ಬಾತ್ರೂಮಿಗೂ ಹತ್ತಿರವಾಗಿರ್ತಕ್ಕಂಥದ್ದು ಆಗ್ನೇಯ ಭಾಗದಲ್ಲಿ. ಆದ್ದರಿಂದ ಅದು ತುಂಬ ದೋಷಕಾರಿಯಾಗಿರ್ತಕ್ಕಂಥದ್ದು, ಮನೆಯ ಹೆಣ್ಣು ಮಕ್ಕಳಿಗೆ ಆರೋಗ್ಯ ಕೆಡ್ತದೆ, ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ, ಜೊತೆಯಲ್ಲಿ ಅಕ್ಕಪಕ್ಕದವರು ಸಹಿತವಾಗಿ ಸದಾ ಕಾಲದಲ್ಲೂ ಕೀಟಲೆಯನ್ನು ಮಾಡ್ತಾ ಇರ್ತಾರೆ. ಅರ್ಥಾತ್ ಮನೆಯಲ್ಲಿ ತುಂಬ ದೋಷ ಇದೆ ಹೇಳುವಂಥದ್ದು ಸ್ಪಷ್ಟ ವಿದಿತವಾಗಿರ್ತಕ್ಕಂಥದ್ದು. ಆ ನಕ್ಷೆಯನ್ನು ನೋಡುವಾಗ, ಅವರ ಹೆಸರಿನ ಪ್ರಕಾರವಾಗಿ ನಾವು ನೋಡುವಾಗಲೂ ಸಹಿತವಾಗಿ ಆ ಮನೆ ಆಗಿ ಬರುವುದಿಲ್ಲ, ಶತ್ರುಗಳ ಕಾಟ ಜಾಸ್ತಿ ಇದೆ. ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ತುಳಸಿ ಗಿಡ ಒಣಗಿ ಹೋಗ್ತದೆ ಬದುಕುವುದಿಲ್ಲ ಹೇಳುವಂಥದ್ದನ್ನು. ಅದಕ್ಕೆ ಎರಡು ಕಾರಣ ಇರ್ತದೆ. ಒಂದು, ಬಿಸಿಲಿನ ಅಂಶ, ಬಿಸಿಲಿನ ಜಳ ಬೀಳದೇ ಹೋದರೂ ಸಹಿತವಾಗಿ ತುಳಸಿ ಗಿಡ ಬದುಕೋದು ಕಷ್ಟ. ಅರ್ಥಾತ್ ತಂಪಾದ ಜಾಗದಲ್ಲೇ ಇದ್ದರೂ ಸಹಿತವಾಗಿ ತುಳಸಿ ಗಿಡ ಬದುಕೋದಿಲ್ಲ, ಬಿಸಿಲಿನ ಜಳ ಬೀಳಬೇಕಾಗಿರ್ತಕ್ಕಂಥದ್ದು. ಅಥವಾ ಇನ್ನು ಕೆಲವು ಮಂತ್ರಮಾಟಾದಿಗಳು ಮನೆಯಲ್ಲಿ ನಡೀತದೆ, ದೃಷ್ಟಿದೋಷಗಳಿರ್ತದೆ ಅಂತಾದಾಗಲೂ ಸಹಿತವಾಗಿ ತುಳಸಿ ಗಿಡ ಬದುಕೋದಿಲ್ಲ. ಆಗ ಏನು, ತುಳಸಿ ಗಿಡ ಬದುಕಿಲ್ಲ ಅಂದರೆ ನಮ್ಮ ಮನೆಗೆ ನಮ್ಮ ಕುಟುಂಬಕ್ಕೆ ಏನೋ ತೊಂದರೆ ಇದೆ ಹೇಳುವಂಥ ಭಾವನೆ ಉಂಟಾಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಇದೆಲ್ಲವೂ ಸಹಿತವಾಗಿ ದೋಷಕಾರಿಯಾಗಿರ್ತಕ್ಕಂಥದ್ದು. ಅದರಲ್ಲಿ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ, ಇದೇ ಮನೆಯಲ್ಲಿ ಉಳಿಬೋದಾ ಅಥವಾ ಪರಿಹಾರ ಮಾಡಿಕೊಂಡು ಉಳಿಲಿಕ್ಕೆ ಸಾಧ್ಯತೆ ಇದೆಯಾ, ಮನೆ ಬದಲಾವಣೆ ಮಾಡಬೇಕಾ ಅಂತ ಕೇಳಿದ್ದಾರೆ. ನೋಡೋಣ, ಪ್ರಶ್ನೆಯ ಮೂಲಕವಾಗಿ ಅವರ ಹೆಸರಿನಲ್ಲಿ ಒಂದು ಪ್ರಶ್ನೆಯನ್ನು ಇಡೋಣ. ಗುರುಭ್ಯಶ್ಚಾಗ್ರೇಭ್ಯಶ್ಚ ಮಯಾಬದ್ಧೋಯ ಮಂಜಲೇ ಪ್ರಸನ್ನ ಮನಸಸ್ತೆ ಮೇ ಸತ್ಯಂ ಕುರುವಂತು ಭಾರತೀಮ್. ನೋಡಿ, ಎಂ ಪಿ ಶಿವಕುಮಾರ್ ಅವರ ಹೆಸರಿನಲ್ಲಿ ಪ್ರಶ್ನೆಯನ್ನಿಟ್ಟಾಗ ಬಂದಿರತಕ್ಕಂತಹ ವರಾಟಿಗಳನ್ನು ನಾವು ವಿಮರ್ಶೆ ಅದನ್ನು ವಿಂಗಡಿಸಿದಾಗ 2 ಭಚಕ್ರಗಳು ಕಳೆದಿದೆ, 3ನೇ ಚಕ್ರದಲ್ಲಿ 9 ವರಾಟಿಕೆಗಳು ಉಳ್ಕೊಂಡಿದೆ. ಅರ್ಥಾತ್ ಧನುರ್ಲಗ್ನವಾಗಿರ್ತಕ್ಕಂಥದ್ದು. ನೋಡಿ, ಮನೆಯ ಸ್ಥಾನಾಧಿಪತಿ ತೃತೀಯದಲ್ಲಿದ್ದಾನೆ, ವಿಕ್ರಮ ಸ್ಥಾನದಲ್ಲಿ ಶನಿಯ ಮನೆಯಲ್ಲಿ, ಸಪ್ತಮ ಸ್ಥಾನದಲ್ಲಿ ಬುಧ ನಿಂತ್ಕೊಂಡಿದ್ದಾನೆ, ಕರ್ಮಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಅರ್ಥಾತ್ ಮನೆಯ ಜಾಗ ಏನೋ ಚೆನ್ನಾಗಿದೆ, ಜಾಗದ ದೋಷ ಅಲ್ಲ ಇದು, ಶತ್ರುಗಳ ಕಾಟ ಅಂತ ಹೇಳ್ಬೋದು. ಯಾಕಂದರೆ ಲಗ್ನಾಧಿಪತಿಯಾದಂತಹ ಗುರು ತೃತೀಯ ಸ್ಥಾನದಲ್ಲಿ ಶನಿಯ ಮನೆಯಲ್ಲಿದ್ದಾನೆ, ಅದು ಒಂದು ದೋಷವಾಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಲಗ್ನದಿಂದ ಅಷ್ಟಮ ಸ್ಥಾನದಲ್ಲಿ ಕುಜ ಪಂಚಮಾಧಿಪತಿ ನಿಂತ್ಕೊಂಡಿದ್ದಾನೆ, ಅದು ಮಾಂದ್ಯಯುತನಾಗಿ ನಿಂತಿರುವುದರಿಂದ ಸಾಕಷ್ಟು ತೊಂದರೆಗಳು ಆ ಮನೆಗೆ ಇರತಕ್ಕಂಥದ್ದು. ಒಂದು ದೃಷ್ಟಿಯಲ್ಲಿ ನೋಡುವಾಗ ಮನೆಯನ್ನು ಬದಲಾವಣೆ ಮಾಡಿಕೊಳ್ಳೋದು ಒಳ್ಳೆಯದು. ಒಮ್ಮೆ ಆಗದಿದ್ದಂತಹ ಪಕ್ಷದಲ್ಲಿ ಮತ್ಸ್ಯಯಂತ್ರವನ್ನು ಸಂಪು ಒಳಗೆ ಸಂಪು ಮಾಡಿದ್ದಾರೆ ಅಂತಾದರೆ ಆ ಸಂಪಿನ ಒಳಭಾಗದಲ್ಲಿ ಒಂದು ಮತ್ಸ್ಯಯಂತ್ರವನ್ನು ಇಡುವುದರಿಂದ ಅಥವಾ ಮನೆಯಲ್ಲಿ ಒಂದು ಸುದರ್ಶನ ಯಂತ್ರವನ್ನು ಇಟ್ಟುಕೊಳ್ಳೋದರಿಂದ ಅವರಿಗಿರ್ತಕ್ಕಂತಹ ಶತ್ರುಗಳ ಕಾಟ ಪರಿಹಾರವಾಗ್ತದೆ. ಜೊತೆಯಲ್ಲಿ ಮನೆಯೂ ಸಹಿತವಾಗಿ ಅಭಿವೃದ್ಧಿ ಆಗ್ತದೆ, ವಾಸ್ತುವಿನ ಬಲ ಸಿಗ್ತದೆ, ಮಾಡಿಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು. ವಾಸ್ತುವಿನ ಬಲವನ್ನು ಮಾಡಿಕೊಳ್ಳಿಕ್ಕೆ ವಿಶೇಷವಾಗಿ ಸಂಪಿನ ಒಳಭಾಗದಲ್ಲಿ ಮತ್ಸ್ಯಯಂತ್ರವನ್ನು ಇಡಬೇಕಾಗಿರ್ತಕ್ಕಂಥದ್ದು. ಈಶಾನ್ಯ ಭಾಗದಲ್ಲಿ ಮತ್ಸ್ಯಯಂತ್ರವನ್ನು ಇಡುವುದರಿಂದ ಇಡೀ ಮನೆಯನ್ನು ಸಹಿತವಾಗಿ ಶುದ್ಧ ಮಾಡುವುದರ ಜೊತೆಯಲ್ಲಿ ಸಿದ್ಧಿ ಮಾಡುವಂತಹ ಗುಣ ಇರತಕ್ಕಂಥದ್ದು ಆ ಮತ್ಸ್ಯಯಂತ್ರಕ್ಕೆ. ಮಾಡಿಕೊಳ್ಳಿ, ಅನುಕೂಲ ಉಂಟಾಗ್ತದೆ, ಶುಭವಾಗುತ್ತೆ. ಧನ್ಯವಾದಗಳು ಗುರುಗಳೇ. ಎಂ ಪಿ ಶಿವಕುಮಾರ್ ಅವರೇ, ಗುರುಗಳು ಹೇಳಿದಂಥ ಪರಿಹಾರ ಮಾಡ್ಕೊಳ್ಳಿ, ನಿಮಗೆಲ್ಲ ಒಳ್ಳೇದಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ವೀಕ್ಷಕರೇ, ಈಗ ರಾಶಿಗಳ ರಾಶಿಫಲ ತಿಳ್ಕೊಳ್ಳುವಂತಹ ಸಮಯ. ಮೇಷರಾಶಿಯವರ ಫಲವನ್ನು ನೋಡುವಾಗ
ನಿಮ್ಮ ರಾಶಿಗೆ ಲಾಭಸ್ಥಾನದಲ್ಲಿ ಗುರು ನಿಂತುಕೊಂಡಿದ್ದಾನೆ ನೋಡಿ. ಭಾಗ್ಯಾಧಿಪತಿ, ಭಾಗ್ಯಾಧಿಪತಿ ಒಂಬತ್ತನೇ ಮನೆಯ ಅಧಿಪತಿ ಆದಂತಹ ಗುರು ಲಾಭಸ್ಥಾನದಲ್ಲಿ ಹನ್ನೊಂದನೇ ಮನೆಯಲ್ಲಿ ಇತ್ತಿದ್ದಾನೆ ಅಂದರೆ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಲಾಭದ ದಿವಸವಾಗಿರ್ತಕ್ಕಂಥದ್ದು. ಸಾಕಷ್ಟು ಅನುಕೂಲ, ನೆಮ್ಮದಿ, ಲಾಭ, ಯಶಸ್ಸು, ಕೀರ್ತಿ ಇವೆಲ್ಲವೂ ಇರತಕ್ಕಂಥದ್ದು ಮೇಷರಾಶಿಯವರಿಗೆ. ಧನಸ್ಥಾನದಲ್ಲಿ ರಾಹು ಇದ್ದಾನೆ, ಧನರಾಹುವಿನ ದೋಷ, ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಮಾತ್ರ ತಗಾದೆಗಳು ಉಂಟಾಗುವಂತಹ ಸಾಧ್ಯತೆ. ಹಣಕಾಸಿನ ವಿಚಾರದಲ್ಲಿ ಮಮತೆ ಜಾಸ್ತಿ ಇರ್ತದೆ ನಿಮಗೆ, ಆ ಮಮತೆಯೇ ನಿಮಗೆ ತೊಂದರೆ ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕಾರಣ, ಶುಕ್ರನು ಚತುರ್ಥ ಸ್ಥಾನದಲ್ಲಿ ತಗೊಂಡಿದ್ದಾನೆ, ಮಾಂದ್ಯಯುತನಾಗಿ ನಿಂತಿರುವುದರಿಂದ ಸಾಕಷ್ಟು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆಲೋಚನೆಗಳು ಜಾಸ್ತಿ, ಚಿಂತೆ ಜಾಸ್ತಿ, ನಿದ್ರೆ ಬರದೇ ಇರತಕ್ಕಂತಹ ದಿವಸಗಳೇ ಜಾಸ್ತಿ ಆಗಿರತಕ್ಕಂಥದ್ದು. ಮನೆಯಲ್ಲಿ ದೋಷ ಇದೆ, ಆ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅಂಕೋಲೆ ಬೇರು, ಅಂಕೋಲೆ ಗಿಡ ಕೇಳಿರ್ಬೋದು ತಾವು, ಉದ್ದುದ್ದವಾದಂತಹ ಮುಳ್ಳಿರ್ತಕ್ಕಂತಹ ಅಂಕೋಲೆ ಗಿಡ, ಆ ಅಂಕೋಲೆ ಗಿಡದ ತುಂಡನ್ನು ತೆಗೆದುಕೊಂಡು ಬಂದು ಮನೆಗೆ ಕಟ್ಟುವುದರಿಂದ ನಿಮಗಿರ್ತಕ್ಕಂತಹ ದೋಷಗಳು ಪರಿಹಾರವಾಗ್ತದೆ, ಮನೆಯಲ್ಲೂ ಸಿದ್ಧಿ, ನೀವು ಶುದ್ಧ, ನಿಮ್ಮ ಕಾರ್ಯಕ್ರಮಗಳೆಲ್ಲವೂ ಸಹಿತವಾಗಿ ಸಿದ್ಧಿಯಾಗ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಮೇಷರಾಶಿಯವರು, ನಿಮ್ಮ ರಾಶಿಯಲ್ಲೇ ರಾಹು ಸದಾ ಕಾಲದಲ್ಲೂ ತೊಂದರೆ ಇರತಕ್ಕಂಥದ್ದು. ತಮೋಗ್ರಹ ನಿಮ್ಮ ರಾಶಿಯಲ್ಲಿ ತೋಡಿದ್ದಾನೆ ಅಂದರೆ ದೇಹಕ್ಕೆ ತೊಂದರೆ, ಮನಸ್ಸಿಗೆ ತೊಂದರೆ, ಜೊತೆಯಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ನೀವು ಸಮರ್ಥರಿದ್ದೀರಿ, ಯಾಕೆಂದರೆ ನಿಮ್ಮ ರಾಶಿಯಾಧಿಪತಿ ತೃತೀಯ ರಾಶಿಯಲ್ಲಿ ವಿಕ್ರಮ ರಾಶಿಯಲ್ಲಿ ನಿಂತುಕೊಂಡಿದ್ದಾನೆ, ಅವನು ಷಷ್ಠ ರಾಶಿಯಾಧಿಪತಿಯೂ ಆಗಿರತಕ್ಕಂಥವನು. ಸಮರ್ಥರೇನೋ ಇದ್ದೀರಿ, ಆದರೆ ಮಾಡಿದಂತಹ ಕೆಲಸ ಕಾರ್ಯಗಳು ಕೈಗೆ ಹತ್ತುವುದಿಲ್ಲ, ಕೈಗೆ ಹತ್ತಿದ್ದು ಬಾಯಿಗೆ ಬರಲ್ಲ, ಬಾಯಿಗೆ ಬಂದರೆ ಅದನ್ನು ಜಗಲಿಕ್ಕಾಗಲ್ಲ, ನುಗ್ಗಲಿಕ್ಕಾಗಲ್ಲ ಅಂತಹ ಪರಿಸ್ಥಿತಿ ಇರತಕ್ಕಂಥದ್ದು. ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಿ, ವ್ಯವಹಾರ ಸಿದ್ಧಿ ಇಲ್ಲ, ಅಂಗಡಿ ಇಟ್ಕೊಂಡಿದ್ದೀರಿ ವ್ಯಾಪಾರ ಆಗೋದಿಲ್ಲ, ವ್ಯವಹಾರವನ್ನು ಮಾಡ್ತಾ ಇದ್ದೀರಿ ಅದು ನಡೆಯಲ್ಲ, ರಫ್ತು ಆಮದು ಇತ್ಯಾದಿಗಳೆಲ್ಲ ನಡೆಸ್ತಾ ಇದ್ದೀರಿ ಅದು ಸಹಿತವಾಗಿ ಇಲ್ಲವೇ ಇಲ್ಲ ಈಗ. ಆದ್ದರಿಂದ ತುಂಬ ತೊಂದರೆಯನ್ನು ಅನುಭವಿಸಿದಿರಿ. ಇದೆಲ್ಲ ತೊಂದರೆ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಾಗದೇವತಾ ಉಪಾಸನೆ. ನವನಾಗ ಸ್ತೋತ್ರವನ್ನು ಪಠನ ಮಾಡಿಕೊಳ್ಳಿ, ಅಥವಾ ನಾಗನ ಮಂತ್ರವನ್ನು ಪಠನ ಮಾಡುವುದರಿಂದ ನಿಮ್ಮ ಕಷ್ಟ ಪರಿಹಾರವಾಗ್ತದೆ, ಮುಂದೆ ದಾರಿ ಸಿಗ್ತದೆ, ಆ ದಾರಿ ನಿಮಗೆ ಸುಗಮವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮಾಡಿಕೊಳ್ಳಿ, ಶುಭವಾಗುತ್ತೆ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಸಂಜೀವಿನಿ ಸಂಕಲ್ಪ, ಪತ್ರ ಪರಿಹಾರ ಸಂಕಲ್ಪ, ಜೊತೆಗೆ ರಾಶಿಗಳ ರಾಶಿಫಲ ಇರುತ್ತೆ. ಇದು ಸುವರ್ಣ ಸಂಕಲ್ಪ, ಈಗ ಒಂದು ವಿರಾಮ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಸಂಜೀವಿನಿ ಸಂಕಲ್ಪ. ಗುರುಗಳು ಸಂಜೀವಿನಿಯ ಪರಿಚಯ ಮಾಡಿಕೊಡ್ತಾ ಇದ್ದಾರೆ, ಬನ್ನಿ ಅದರ ಉಪಯೋಗಗಳನ್ನ ತಿಳ್ಕೊಳ್ಳೋಣ. ವೀಕ್ಷಕರೇ, ಇವತ್ತಿನ ದಿವಸ ನೀವು ಸಂಜೀವಿನಿ ನೋಡ್ತಾ ಇರತಕ್ಕಂಥದ್ದು ಪಂಚಗವ್ಯ. ಪಂಚಾಮೃತ ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿದೆ, ಸಿಹಿ ಸಿಹಿ ಆಗಿರ್ತದೆ, ಎಲ್ಲರೂ ಪಂಚಾಮೃತವನ್ನು ದೇವಸ್ಥಾನಕ್ಕೆ ಹೋದಾಗ ತಗೊಳ್ತೀರಿ. ಪಂಚಗವ್ಯವನ್ನು ತಗೊಳ್ಳುವಾಗ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀರಿ, ಅದಕ್ಕೆ ಜೇನುತುಪ್ಪ ಹಾಕಿರಲ್ಲ, ಸಕ್ಕರೆ ಹಾಕಿರೋದಿಲ್ಲ, ಗೋಮೂತ್ರವನ್ನು ಗೋಮಯವನ್ನು ಹಾಕಿರ್ತಾರೆ. ಆದರೆ ಅದನ್ನು ಮಾಡುವಾಗ ನೀವು ನೋಡಿದರೆ ಅದನ್ನು ತಗೊಳ್ಳುವಾಗ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀರಿ, ಅಥವಾ ಮಾಡಿಟ್ಟಿದ್ದಾಗ್ಬಿಟ್ರೆ ಸಾವಕಾಶ ಕೈ ಒಡ್ತೀರಿ, ಕುಡಿದ ಮೇಲೆ ಗೊತ್ತಾಗುತ್ತೆ ಆ ಗೋಮೂತ್ರದ ಗಂಜಲದ ವಾಸನೆ, ಅದರಿಂದ ನಿಮಗೆ ಸ್ವಲ್ಪ ಮುಖ ಎಲ್ಲ ಸಿಂಟ್ರಿಸ್ತಾ ಇರ್ತೀರಿ ಅಲ್ವೇ. ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಪಂಚಗವ್ಯ. ನಮ್ಮ ದೇಹಕ್ಕೆ ಅತೀ ಸೌಖ್ಯವನ್ನು ಕೊಡತಕ್ಕಂಥದ್ದು ಪಂಚಗವ್ಯ. ಇದರ ಮಹತ್ವವನ್ನು ಕೇಳಿದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಸಾಧಾರಣವಾಗಿ ಸಂತಾನ ಆಗದೇ ಇರತಕ್ಕಂಥವರಿಗೆ ಗರ್ಭಶುದ್ಧಿಗಾಗಿ ಪಂಚಗವ್ಯ ಘೃತವನ್ನು ಕೊಡ್ತಾರೆ. ಸಾಧಾರಣವಾಗಿ ಇಪ್ಪತ್ತು ವರ್ಷದ ಹಿಂದಿನದು ಇವತ್ತಿಂದಲ್ಲ. ಅದನ್ನೇನು ಮಾಡಿರ್ತಾರೆ, ಗಡಿಗೆಯಲ್ಲಿ ಹಾಕಿ ಭೂಮಿ ಒಳಭಾಗದಲ್ಲಿಟ್ಟು ಸಂಸ್ಕಾರವನ್ನು ಮಾಡಿ ಆ ನಂತರದಲ್ಲಿ ಅದಕ್ಕೆ ಒಂದು ಔಷಧದ ರೂಪವನ್ನು ಕೊಡ್ತಾರೆ. ಆ ಔಷಧದ ಹೆಸರು ಪಂಚಗವ್ಯ ಘೃತ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಿಂದ ಗರ್ಭಶುದ್ಧಿ ಜೊತೆಯಲ್ಲಿ ಸಂತಾನ ಆಗಲಿಕ್ಕೆ ಅನುಕೂಲವನ್ನು ಮಾಡಿಕೊಡುವಂಥ ಒಂದು ಔಷಧ. ಪಂಚಗವ್ಯವನ್ನು ತೆಗೆದುಕೊಳ್ಳುವುದರಿಂದ ಗರ್ಭಶುದ್ಧಿಯಾಗ್ತದೆ, ಸಂತಾನಕ್ಕೆ ಅನುಕೂಲ ಆಗ್ತದೆ. ಅರ್ಥಾತ್ ಸಂತಾನ ಆಗದೇ ಇರತಕ್ಕಂಥವರಿಗೆ, ಭಾಳ ವರ್ಷದ ಸಂತಾನ ಆಗದೇ ಇರತಕ್ಕಂಥವರಿಗೆ ಅದು ಅನುಕೂಲಕಾರಿಯಾಗಿರ್ತಕ್ಕಂಥದ್ದು. ಹಾಗಂತ ಅದನ್ನು ತೆಗೆದುಕೊಳ್ಳುವಾಗ ಮಾತ್ರ ಪ್ರಮಾಣಬದ್ಧವಾಗಿ ನೀವು ಸ್ವೀಕಾರ ಮಾಡಬೇಕಾಗಿರ್ತಕ್ಕಂಥದ್ದು. ಪ್ರಮಾಣ ಇರ್ತದೆ, ದಿವಸದಲ್ಲಿ 1 ಚಮಚ ಅಥವಾ 2 ಸ್ಪೂನ್ ಈ ರೀತಿಯಲ್ಲಿ. ಹಾಗಿದ್ದರೆ ಇದನ್ನು ತಯಾರಿಸುವುದು ಹೇಗೆ ಆಗಿದ್ದರೆ ನೋಡಿ, ಅದಕ್ಕೆ ಗೋಮೂತ್ರ, ಗೋಮಯ, ಹಾಲು, ಮೊಸರು, ತುಪ್ಪ, ಈ 5 ವಸ್ತುಗಳು ಬೇಕಾಗಿರ್ತಕ್ಕಂಥದ್ದು. ಈ 5 ವಸ್ತುಗಳನ್ನು ಸೇರಿಸಿದಾಗ ಅದಕ್ಕೆ ಪಂಚಗವ್ಯ ಅಂತ ಆಗ್ತದೆ. ಆ ಪಂಚಗವ್ಯವನ್ನು ಮಾಡುವಾಗ
ಅದಕ್ಕೆ ಇಡುವಂತಹ ಒಂದು ಕ್ರಮ ಇದೆ ನೋಡಿ. ಗಾಯತ್ ಇದು ಪೂರ್ವದಕ್ಕೂ ಪೂರ್ವ ದಿಕ್ಕಿನಲ್ಲಿ ನೋಡಿ. ಇದಕ್ಕೆ ಇದು ವಿಶೇಷವಾಗಿ ಗಂಜಲ, ಗಂಜಲ ಪೂರ್ವ ದಿಕ್ಕಿಗಿದೆ. ದಕ್ಷಿಣ ಗೋಮಯಂ, ದಕ್ಷಿಣದಲ್ಲಿ ಗೋಮಯ ಇದೆ ಅರ್ಥಾತ್ ಸೆಗಣಿ. ಪಶ್ಚಿಮೆ ಕ್ಷೀರಮ್ಮ, ಪಶ್ಚಿಮ ಭಾಗದಲ್ಲಿ ಕ್ಷೀರ ಇದೆ ಹಾಲು. ಉತ್ತರೆ ದಧಿ, ಉತ್ತರ ಭಾಗದಲ್ಲಿ ದಧಿ ಮೊಸರಿದೆ. ಮಧ್ಯೆ ಘೃತಂ, ಮಧ್ಯದಲ್ಲಿ ತುಪ್ಪ ಇದೆ. ಈ ಐದು ವಸ್ತುಗಳನ್ನು ನಾವು ಮೇಲನ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತ್ಯೇಕವಾದಂತಹ ಒಂದು ಪಾತ್ರೆಯನ್ನಿಟ್ಟುಕೊಂಡು ಪಾತ್ರೆಗೆ ಹಾಕಬೇಕು. ಹಾಕುವಾಗ ಇದಕ್ಕೆಲ್ಲ ಮಂತ್ರ ಇದೆ, ಮಂತ್ರ ದೇವತೆಗಳಿದ್ದಾವೆ. ಆ ದೇವತೆಗಳನ್ನು ನಾವು ಆವಾಹನ ಮಾಡಬೇಕಾಗಿರ್ತಕ್ಕಂಥದ್ದು ಮಂತ್ರವತ್ತಾಗಿ. ಗಾಯತ್ರಿ ಹಾಗೂ ಮೂತ್ರಮ್ಮ ನೋಡಿ, ಇಲ್ಲಿ ಗಾಯತ್ರಿ ಮಂತ್ರದಿಂದ ಇದನ್ನು ಮಂತ್ರಿಸಬೇಕಾಗಿರ್ತಕ್ಕಂಥದ್ದು ಗೋಮೂತ್ರವನ್ನು ಅರ್ಥಾತ್ ಗಂಜಲವನ್ನು. ಗಾಯತ್ರಿ ತಮಗೆಲ್ಲ ಗೊತ್ತೇ ಇದೆ, ಆ ಮಂತ್ರದಿಂದ ಇಲ್ಲಿ ಸವಿತ್ರ ದೇವತೆಯನ್ನು ನಾವು ಆವಾಹನೆ ಮಾಡಬೇಕಾಗಿರ್ತಕ್ಕಂಥದ್ದು. ಗಂಧದ್ವಾರ ಮಿತಿ, ಗಂಧದ್ವಾರ ಮಂತ್ರದಿಂದ ಗೋಮಯವನ್ನು ನಾವು ಆವಾಹನೆ ಮಾಡಬೇಕು. ಆಪ್ಯಾಯಿಸುವ ಮಂತ್ರದಿಂದ ಕ್ಷೀರವನ್ನು, ದಧಿಕ್ರಾವಣ ಐತಿ ಮಂತ್ರದಿಂದ ದಧಿಕ ಮೊಸರನ್ನು, ಘೃತಮಿಮಿಕ್ಷಿರೆ ಅಥವಾ ಶುಕ್ರಮಸಿ ಜ್ಯೋತಿರಿಸಿ ಮಂತ್ರದಿಂದ ತುಪ್ಪವನ್ನು ನಾವು ಮಂತ್ರಿಸಬೇಕಾಗಿರ್ತಕ್ಕಂಥದ್ದು. ಈ ರೀತಿಯಲ್ಲಿ ಆವಾಹನೆ ಪೂಜೆ ಇತ್ಯಾದಿಗಳನ್ನು ಮಾಡಿಕೊಂಡ ನಂತರದಲ್ಲಿ ಅದನ್ನು ಮೇಲನ ಮಾಡಬೇಕು. ಮೇಲನ ಅಂದರೆ ಒಟ್ಟು ಸೇರಿಸುವುದು. ಆ ಒಟ್ಟು ಸೇರಿಸುವಾಗಲೂ ಸಹಿತವಾಗಿ ಮಂತ್ರವತ್ತಾಗಿ ನಾವು ಅದನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ನೋಡಿ, ಇದನ್ನು ಗೋಮೂತ್ರವನ್ನು ತೆಗೆದುಕೊಂಡು ನಾವು ಪ್ರಪ್ರಥಮವಾಗಿ ಬೇರೆ ಪಾತ್ರೆಗೆ ಹಾಕಬೇಕು. ಇಲ್ಲಿ ಇಡಲಿಕ್ಕೆ ಅವಕಾಶ ಇಲ್ಲದ್ರಿಂದ ಇಲ್ಲಿ ಹಾಲಿನ ಪಾತ್ರೆಗೆ ಇದನ್ನು ಮೇಲನ ಮಾಡ್ತಾ ಇದ್ದೇವೆ. ನೋಡಿ, ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಇದು ಗೋಮೂತ್ರ. ಇದು ತುಂಬ ವಿಶೇಷವಾಗಿರ್ತಕ್ಕಂತಹ ಗಂಜಲ. ಇದನ್ನು ನಾವು ಇದಕ್ಕೆ ಸೇರಿಸುವಾಗ ಮಂತ್ರವತ್ತಾಗಿ ಇದಕ್ಕೆ ಗಾಯತ್ರಿ ಮಂತ್ರವನ್ನು ಹೇಳಬೇಕಾಗಿರ್ತಕ್ಕಂಥದ್ದು. ಗಾಯತ್ರಿ ಮಂತ್ರವನ್ನು ಹೇಳಿ ನಾವು ಇದನ್ನು ಸೇರಿಸಿದ್ದಾಯಿತು. ಮನಸ್ಸಿನಲ್ಲೇ ಹೇಳಬೇಕು ಅಂತಿದೆ ಗಾಯತ್ರಿ ಮಂತ್ರ, ಆದ್ದರಿಂದ ಮನಸ್ಸಿನಲ್ಲೇ ಹೇಳಿದ್ದೇನೆ. ಇನ್ನು ಎರಡನೇದಾಗಿ ಗೋಮಯವನ್ನು ಸೇರಿಸಬೇಕಾಗಿರ್ತಕ್ಕಂಥದ್ದು. ಗೋಮಯದ ಪ್ರಮಾಣ ಜಾಸ್ತಿ ಇದೆ, ಆದ್ದರಿಂದ ಗೋಮಯವನ್ನು ಸೇರಿಸುವಾಗ ಇದನ್ನು ಸ್ವಲ್ಪ ನಾವು ಸೇರಿಸಿದರೆ ಸಾಕಾಗುತ್ತೆ. ಒಂದು ಕಡಲೆಕಾಳಿನಷ್ಟು ಗೋಮಯವನ್ನು ಇದಕ್ಕೆ ಸೇರಿಸಿದರೆ ಸಾಕಾಗುತ್ತೆ. ಭಾಳಷ್ಟು ಸೇರಿಸಿದರೆ ಏನಾಗುತ್ತೆ ಅಂತಂದರೆ ಅದು ಕಪ್ಪು ಬಣ್ಣವಾಗ್ತದೆ. ತೆಗೆದುಕೊಳ್ಳುವಾಗ ಅದರಲ್ಲಿ ಮನಸ್ಸು ಸಮಾಧಾನ ಇರುವುದಿಲ್ಲ. ಆದ್ದರಿಂದ ಒಂದು ಕಡಲೆಕಾಳಿನಷ್ಟು ಮಾತ್ರ ಗೋಮಯವನ್ನು ನಾವು ಇದಕ್ಕೆ ಸೇರಿಸಬೇಕಾಗಿರ್ತಕ್ಕಂಥದ್ದು. ಓಂ ಗಂಧದ್ವಾರ ಅಂಧುರಾದರ್ಶ ನಿತ್ಯಪುಷ್ಟಾಂಗರೇಷಣೇ ಏಂ ಈಶ್ವರೇ ಗೋ ಸರ್ವಭೂತಾನಾಂ ತಾಮ್ಯೋಹಕ್ವಯೇ ಶ್ರೀಯಮ್ಮ, ಈ ಮಂತ್ರವನ್ನು ಹೇಳ್ತಾ ನಾವು ಸೇರಿಸಬೇಕು. ತದನಂತರ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಹಾಲನ್ನು, ಹಾಲು ಇದೇ ಪಾತ್ರೆಯಲ್ಲಿದೆ. ಇದಕ್ಕೆ ಮಂತ್ರ ಓಂ ಅಪ್ಯಾಯ ಸ್ವಸಮೇತುತೆ ವಿಶ್ವತಃ ಸೋಮ ವೃಷ್ಣಿಯಮ್ಮ ಭವಾವಾಜಸ್ಯ ಸಂಗತೆ, ಹಾಲನ್ನು ಸೇರಿಸಿಕೊಳ್ಳೋದು. ಆಮೇಲೆ ನಾವು ಮೊಸರನ್ನು ಸೇರಿಸಬೇಕಾಗಿರ್ತಕ್ಕಂಥದ್ದು ದಧಿಕ್ರಾವರಣ ಇತಿ ಮಂತ್ರದಿಂದ. ಓಂ ದಧಿಕ್ರಾವರಣೋ ಅಕಾರಿಷಮ್ ಜಿಷ್ಣೋರಶ್ವಸ್ಯ ವಾಜನ ಸುರಭಿನೋ ಮುಖಾಕರತ್ಪ್ರಣ ಆಯೋಗೋ ಶಿತಾರಿಷತು. ಈ ಮಂತ್ರದಿಂದ ನಾವು ಮೊಸರನ್ನು ಸೇರಿಸಬೇಕಾಗಿರ್ತಕ್ಕಂಥದ್ದು ನೋಡಿ. ತದನಂತರ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ತುಪ್ಪವನ್ನು. ತುಪ್ಪವನ್ನು ಸೇರಿಸುವಾಗ ಓಂ ಶುಕ್ರಮಸಿ ಜ್ಯೋತಿರಸಿ ತೇಜೋಸಿ ದೇವೋ ವಹ ಸವಿತೋತ್ ಪುನಃ ತ್ವಚ್ಛಿದ್ರೇಣ ಪವಿತ್ರೇಣ ವಸೋ ಸೂರ್ಯಸ್ಯ ರಶ್ಮಿಭಿ. ಈ ಮಂತ್ರವನ್ನು ಹೇಳ್ತಾ ನಾವು ತುಪ್ಪವನ್ನು ಸೇರಿಸಬೇಕಾಗಿರ್ತಕ್ಕಂಥದ್ದು. ಈಗ ಈ ಪಾತ್ರೆಯಲ್ಲಿ ಐದು ದ್ರವ್ಯಗಳು ಸಹಿತವಾಗಿ ಸೇರಿದೆ. ತದನಂತರ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಕುಶೋದಕ ದೇವಸ್ಯತ್ವ ಮಂತ್ರದಿಂದ ಕುಶೋದಕವನ್ನು ಸೇರಿಸಬೇಕಾಗಿರ್ತಕ್ಕಂಥದ್ದು. ಇದಿಷ್ಟನ್ನು ನಾವು ಸೇರಿಸಿದಾಗ ಇದರಲ್ಲಿ ಪಂಚಗವ್ಯ ಆಯಿತು. ಆ ಪಂಚಗವ್ಯವನ್ನು ಸೇರಿಸಿದ ನಂತರದಲ್ಲಿ ದರ್ಬೆಯಿಂದ ಮಾಡಿರತಕ್ಕಂತಹ ಪವಿತ್ರವನ್ನು ಇದರಲ್ಲಿ ಇಟ್ಟು ಅದಕ್ಕೆ ಮತ್ತೆ ಪುನಃ ಗಾಯತ್ರಿ ಮಂತ್ರದಿಂದ ಆವಾಹನೆಯನ್ನು ಮಾಡಿ ಆ ದರ್ಬೆಯಲ್ಲಿ ನಾವು ಕಡೆಯಬೇಕಾಗಿರ್ತಕ್ಕಂಥದ್ದು, ಮಂಥನ ಮಾಡಬೇಕು. ಅರ್ಥಾತ್ ಇದು ಎಲ್ಲ ಒಟ್ಟು ಸೇರಬೇಕಾಗಿರ್ತಕ್ಕಂಥದ್ದು. ಆ ಒಟ್ಟು ಸೇರಿದಾಗ ಇದು ಏನಾಯಿತು, ಒಂದು ಪವಿತ್ರವಾದಂತಹ ಪಂಚಗವ್ಯವಾಗ್ತದೆ. ಈ ಪಂಚಗವ್ಯವನ್ನು ನಾವು ಇಷ್ಟು ಮಾಡಿಕೊಂಡ ನಂತರದಲ್ಲಿ ಅದನ್ನು ನಾವು ತೆಗೆದುಕೊಳ್ಳುವಾಗ ಒಂದು ಮಂತ್ರ ಇದೆ, ಯತ್ವ ಅಗಸ್ತ್ಯಗ ತಂಪಾಪಂ ದೇಹೇ ತಿಷ್ಠತಿ ತಾವಕೇ ಪ್ರಾಶನಂ ಪಂಚಗವ್ಯಸ್ಯ ದಹತ್ವಗ್ನಿರಿವೇಂಧನಂ ಹೇಳುವಂತಹ ಮಂತ್ರ. ಆ ಮಂತ್ರವತ್ತಾಗಿ ನಾವು ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಪುರೋಹಿತರು ಮಂತ್ರವನ್ನು ಹೇಳ್ತಾರೆ, ನಾವು ಆ ಮಂತ್ರವನ್ನು ಹೇಳಿ ತೆಗೆದುಕೊಳ್ಳಬೇಕು. ತೆಗೆದುಕೊಳ್ಳುವಾಗ ವಿಶೇಷವಾಗಿ ನೋಡಿ, ಯತ್ವಗಸ್ತಿ ಗತಂ ಪಾಪಂ ತ್ವಕ್ ಅಸ್ಥಿ. ತ್ವಕ್ ಅಸ್ಥಿ ಅಂದ್ರೇನು? ತ್ವಕ್ ಅಂದರೆ ಚರ್ಮ. ನಾವು ಚರ್ಮದ ಮೂಲಕವಾಗಿ ಪಾಪವನ್ನು ಮಾಡಿದ್ದಲ್ಲಿ ಅಥವಾ ಅಸ್ಥಿ ಮೂಲಕವಾಗಿ ಪಾಪವನ್ನು ಮಾಡಿದ್ದಲ್ಲಿ, ಎಲುಬಿನ ಮೂಲಕವಾಗಿ ಪಾಪವನ್ನು ಮಾಡಿದ್ದಲ್ಲಿ ತ್ವಗಸ್ ಯತ್ವಗಸ್ತಿ ಗತಂ ಪಾಪಂ
ದೇಹೆ ತಿಷ್ಠತಿ ಮಾಮಕೆ, ಆ ಪಾಪಗಳೆಲ್ಲವೂ ಸಹಿತವಾಗಿ ನಮ್ಮ ದೇಹದಲ್ಲಿದ್ದಾಗ, ಅಥವಾ ತಾವಕೆ ನಿಮ್ಮ ದೇಹದಲ್ಲಿದ್ದಾಗ, ದೇಹೆ ತಿಷ್ಠತಿ ತಾವಕೆ, ಪ್ರಾಶನಾತ್ ಪಂಚಗವ್ಯಸ್ಯ, ಆ ಪ್ರಾಶನಾತ್ ಪಂಚಗವ್ಯಸ್ಯ, ಈ ಪಂಚಗವ್ಯವನ್ನು ಪ್ರಾಶನ ಮಾಡುವುದರಿಂದ, ದಹತಿ ಅಗ್ನಿ ಇವೇಂಧನಂ, ಕಟ್ಟಿಗೆಯನ್ನು ಯಾವ ರೀತಿಯಲ್ಲಿ ಬೆಂಕಿಯು ಸುಟ್ಟು ಹಾಕುತ್ತದೆಯೋ ಅದೇ ರೀತಿಯಲ್ಲಿ ಪಾಪವನ್ನೆಲ್ಲವನ್ನು ಸಹಿತವಾಗಿ ಸುಟ್ಟು ಹಾಕುತ್ತದೆ. ಏನೋ ಕಟ್ಟಿಗೆಯನ್ನು ಅಗ್ನಿಯು ಯಾವ ರೀತಿಯಲ್ಲಿ ಸುಟ್ಟಾಗ್ತದೆ, ಅದನ್ನು ಸುಟ್ಟು ಭಸ್ಮವನ್ನು ಮಾಡಿ ಹಾಕ್ತದೆ ಅಲ್ವೇ. ಅದೇ ರೀತಿಯಲ್ಲಿ ನಮ್ಮ ದೇಹದಲ್ಲಿರ್ತಕ್ಕಂತಹ ಪಾಪವೆಲ್ಲವನ್ನು ಸಹಿತವಾಗಿ ದಹತಿ ಸುಡುತ್ತದೆ. ಯಾವುದು ಸುಡುದು? ಈ ಪಂಚಗವ್ಯ ಅರ್ಥಾತ್ ಪಂಚಗವ್ಯದಲ್ಲಿರ್ತಕ್ಕಂತಹ ಮಂತ್ರಶಕ್ತಿ, ಅದು ನಮ್ಮ ದೇಹದಲ್ಲಿರ್ತಕ್ಕಂತಹ ಪಾಪವನ್ನೆಲ್ಲವನ್ನು ದಹನ ಮಾಡ್ತದೆ, ಸುಟ್ಟು ಹಾಕ್ತದೆ, ದೂರೀಕರಿಸ್ತದೆ, ಹೊರಗೆ ಹಾಕ್ತದೆ, ಛಿದ್ರ ಮಾಡಿ ಹಾಕ್ಬಿಡ್ತದೆ. ಆದ್ದರಿಂದ ಪಂಚಗವ್ಯ ಹೇಳುವಂತಹದ್ದು ಬಹಳ ಅತೀ ಉಪಯುಕ್ತವಾಗಿರತಕ್ಕಂಥದ್ದು. ನಮ್ಮ ದೇಹಕ್ಕೆ ನಿತ್ಯ ಸಂಜೀವಿನಿ ನೋಡಿ. ಸಾಧಾರಣವಾಗಿ ಒಂದು ಮಗು ಜನನಾಗಿದೆ ಮನೆಯಲ್ಲಿ ಅಂದರೆ ಆ ಕುಟುಂಬದವರಿಗೆಲ್ಲರಿಗೂ ಸಹಿತವಾಗಿ 11ನೇ ದಿವಸ ಅಥವಾ 12ನೇ ದಿವಸ ಪಂಚಗವ್ಯವನ್ನು ಕೊಡ್ತಾರೆ. ಆ ಪಂಚವನ್ನು ಕೊಡುವಾಗ ಒಬ್ಬರಿಗೆ ಮಾತ್ರ ಕೊಡೋದಿಲ್ಲ, ಆ ಬಾಳಂತಿಗೆ ಕೊಡೋದಿಲ್ಲ, ಅಥವಾ ಅವಳ ಗಂಡನಿಗೂ ಕೊಡೋದಿಲ್ಲ, ಅಥವಾ ಕುಟುಂಬದವರಿಗೆಲ್ಲರಿಗೂ ಕೊಡ್ತಾರೆ ನೋಡಿ. ಯಾಕೆ ಕಾರಣ ಅಂದರೆ ಅವರು ಎಲ್ಲರೂ ಅಶುದ್ಧರಾಗಿದ್ದಾರೆ, ಶುದ್ಧಿಯಾಗಬೇಕು ಹೇಳುವಂತಹ ದೃಷ್ಟಿಯಲ್ಲಿ. ಜೊತೆಯಲ್ಲಿ ಆ ಶಿಶು ಇರ್ತದೆ, ಸಣ್ಣದಾದಂತಹ ಮಗು ಅಲ್ವೇ, ಎಳೆಯ ಮಗು ಆಗಿರ್ತದೆ, ಶಿಶು ಆಗಿರ್ತದೆ. ಆ ಶಿಶುವಿನ ಬಾಯಿಗೂ ಸಹಿತವಾಗಿ ಒಂದು ಬಿಂದು ಆಗುವಷ್ಟು ತಾಗಿಸ್ತಾರೆ ತುಟಿಗಳಿಗೆ. ಕಾರಣ ಯಾಕೆಂದರೆ ಆ ಶಿಶುವಿನಲ್ಲೂ ಸಹಿತವಾಗಿ ಅಂತಃಶುದ್ಧಿಯಾಗಲಿ ಬಹಿಶುದ್ಧಿಯಾಗಲಿ ಹೇಳುವಂತಹ ದೃಷ್ಟಿಯಿಂದ. ಅರ್ಥಾತ್ ಪಂಚಗವ್ಯ ಹೇಳುವಂತಹದ್ದು ನಮ್ಮ ಭಾರತೀಯ ಸನಾತನ ಪರಂಪರೆಯಲ್ಲಿ ಋಷಿಮುನಿಗಳು ಹಾಕಿಕೊಟ್ಟಂತಹ ದಿವ್ಯವಾದಂತಹ ಒಂದು ಮನೆ ಮದ್ದು, ಮನಸ್ಸಿಗೆ ಶುದ್ಧಿ ಮಾಡುವಂತಹ ಒಂದು ಮದ್ದು. ಆದ್ದರಿಂದ ಇದು ದಿವ್ಯವಾಗಿರ್ತದೆ, ಪವಿತ್ರವಾಗಿರ್ತದೆ. ಇದನ್ನು ನಾವು ದಿವ್ಯೌಷಧದ ರೂಪದಲ್ಲಿ ನಾವು ಸ್ವೀಕಾರ ಮಾಡೋದರಿಂದ ಎಷ್ಟೋ ರೋಗಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ನೋಡಿ. ನೀವು ಯಾವುದೇ ಒಂದು ಔಷಧವನ್ನು ತಗೊಂಡ್ರು ಸಹಿತವಾಗಿ ಅದು ಯಾವ ಭಾಗಕ್ಕೆ ತಾಗ್ತದೆ ಅಂತ ಹೇಳೋದಿಲ್ಲ. ಆದರೆ ಈ ಔಷಧ ಮಾತ್ರ ಚರ್ಮದಿಂದ ಹಿಡಿದು ಅಸ್ಥಿಯವರೆಗೂ ಸಹಿತವಾಗಿ ಅನುಕೂಲವನ್ನು ಮಾಡ್ತದೆ. ನಮ್ಮ 8 ಗೇಣಿನ ದೇಹ ಇಷ್ಟು ಎತ್ತರ ಇದ್ದರೂ ಸಹಿತವಾಗಿ ಒಂದು ಸ್ಪೂನ್, ಒಂದು ಚಮಚ ಪಂಚಗವ್ಯದಿಂದ ನಮ್ಮ ದೇಹವನ್ನು ಶುದ್ಧಿ ಮಾಡ್ತದೆ. ಅಷ್ಟು ಅದ್ಭುತವಾದಂತಹ ಔಷಧ ಮಾಡಿಕೊಳ್ಳಿ. ಪಂಚಗವ್ಯದ ವಿಧಾನವನ್ನು ತಿಳ್ಕೊಳ್ಳಿ, ಮಾಡಿಕೊಳ್ಳುವುದರಿಂದ ಸಾಕಷ್ಟು ಅನುಕೂಲ. ಶುದ್ಧತೆಗೆ ಪಂಚಗವ್ಯ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಪಂಚಗವ್ಯದ ವಿಶೇಷತೆಯನ್ನ ತಿಳ್ಕೊಂಡ್ವಿ. ಈಗ ಪತ್ರ ಪರಿಹಾರ ಸಂಕಲ್ಪದಲ್ಲಿ ಒಂದು ಇಮೇಲ್ ಬಂದಿದೆ, ನೋಡೋಣ. ನಮಸ್ತೆ ಗುರುಗಳೇ, ನಾನು ಕಾವ್ಯ. ನನಗೆ 1.5 ವರ್ಷದ ಮಗ ಇದ್ದಾನೆ. ಹುಟ್ಟಿದ ದಿನಾಂಕ 19/12/2019. ಕನ್ಯಾ ರಾಶಿ, ಉತ್ತರ ನಕ್ಷತ್ರ. ಪ್ರಥಮ್ ಅಗಸ್ತ್ಯ ಅಂತ ಹೆಸರಿಡಬೇಕು ಅಂತ ಅನ್ಕೊಂಡಿದ್ದೀವಿ. ಡಾಕ್ಯುಮೆಂಟ್ಸಲ್ಲಿ ಅಗಸ್ತ್ಯ ಅಂತ ಕೊಟ್ಟಿದ್ದೀವಿ, ಏನು ತೊಂದರೆ ಇಲ್ವಾ ಹೇಳಿ? ಮತ್ತೆ ಅವನ ಮುಂದಿನ ಜೀವನ ಹೇಗಿರುತ್ತೆ, ಭವಿಷ್ಯ ಹೇಳಿ ಗುರುಗಳೇ ಅಂತ ಇಮೇಲ್ ಕಳಿಸ್ತಾರೆ ಕಾವ್ಯ. ಈ ದಿವಸದ ಪತ್ರ ಪರಿಹಾರ ಸಂಕಲ್ಪದಲ್ಲಿ ಕಾವ್ಯರವರು ಒಂದು ಇಮೇಲ್ ಕಳಿಸಿದ್ದಾರೆ. ಒಂದು ಸಣ್ಣ ಮಗು 2019ನೇ ಇಸ್ವಿಯಲ್ಲಿ ಹುಟ್ಟಿರ್ತಕ್ಕಂಥವನು, ಅವನಿಗೆ ಅಗಸ್ತ್ಯ ಹೇಳುವಂತಹದ್ದು ಈಗಾಗಲೇ ರಿಜಿಸ್ಟರ್ ಆಗಿದೆ. ಆದರೆ ಪ್ರಥಮ ಅಗಸ್ತ್ಯ ಹೇಳುವಂತಹ ಹೆಸರಿನಿಡೋಣ ಹೇಳುವಂತಹ ಭಾವನೆ ಅವರಿಗಿದೆ. ತುಂಬ ವಿಶೇಷವಾಗಿರ್ತಕ್ಕಂಥದ್ದು, ಮೊದಲನೇ ಮಗು ಆದಲ್ಲಿ ಪ್ರಥಮ ಅಗಸ್ತ್ಯ ಹೇಳುವಂತಹ ಹೆಸರಿನಿಟ್ಟರು ಏನು ತೊಂದರೆ ಏನಿಲ್ಲ. ಈ ಇತ್ತೀಚಿನ ದಿನಮಾನದಲ್ಲಿ ಎರಡು ಹೆಸರಿನಿಡುವಂತಹ ಪದ್ಧತಿ ಬಂದಿರತಕ್ಕಂಥದ್ದು, ಇಡಬಹುದು, ಏನು ತೊಂದರೆ ಇಲ್ಲ. ಅದರಿಂದ ಅನುಕೂಲ ಉಂಟಾಗ್ತದೆ, ಅದರಿಂದ ಅವನ ಮುಂದಿನ ಭವಿಷ್ಯವೂ ಸಹಿತವಾಗಿ ಉಜ್ವಲವಾಗುವಂತಹ ಸಾಧ್ಯತೆ ಇದೆ. ಹೆಸರಿನಡಿ, ಶುಭವಾಗುತ್ತೆ, ಒಳ್ಳೆಯದಾಗಲಿ. ಧನ್ಯವಾದಗಳು ಗುರುಗಳೇ. ಕಾವ್ಯ ಅವರೇ, ಗುರುಗಳು ಹೇಳಿದ ಹಾಗೆ ಹೆಸರನ್ನ ಕಂಟಿನ್ಯೂ ಮಾಡಿ ಇಡಿ, ಒಳ್ಳೆಯದಾಗಲಿ ನಿಮಗೆ, ನಾವು ಕೂಡ ಆಶಿಸ್ತೀವಿ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ರಾಶಿಗಳ ರಾಶಿಫಲ ಮುಂದುವರಿಯುತ್ತೆ. ಇದು ಸುವರ್ಣ ಸಂಕಲ್ಪ, ಈಗ ಒಂದು ವಿರಾಮ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಮುಂದಿನ ರಾಶಿಗಳ ರಾಶಿಫಲ ಯಾವ ರೀತಿ ಇದೆ ತಿಳ್ಕೊಳ್ಳೋಣ, ಬನ್ನಿ ಗುರುಗಳೇ. ನೋಡಿ, ಮಿಥುನ ರಾಶಿಯವರಿಗೆ ಸ್ವಕ್ಷೇತ್ರದಲ್ಲಿ ಬುಧ ಭದ್ರಯೋಗದಲ್ಲಿ ನಿಂತುಕೊಂಡಿದ್ದಾನೆ. ಪಂಚಮಹಾಪುರುಷ ಯೋಗದಲ್ಲಿ ಭದ್ರಯೋಗ ಹೇಳುವಂತಹದ್ದು ಒಂದು, ಕುಜನಿಂದ ಅರ್ಚಕ ಯೋಗ, ಬುಧನಿಂದ ಭದ್ರಯೋಗ, ಗುರುವಿನಿಂದ ಹಂಸ ಯೋಗ, ಶುಕ್ರನಿಂದ ಮಾಲವ್ಯ ಯೋಗ, ಶನಿಯಿಂದ ಶಶಯೋಗ. ಹೀಗೆ 5 ಗ್ರಹಗಳು, ತಾರಾಗ್ರಹಗಳು, 5 ಗ್ರಹಗಳು ಒಂದೊಂದು ಯೋಗವನ್ನು ಕೊಡ್ತದೆ. ಅದೇ ರೀತಿಯಲ್ಲಿ ಇವತ್ತು ದಿವಸ ಬುಧನು ಭದ್ರಯೋಗವನ್ನು ಕೊಡ್ತಾ ಇದ್ದಾನೆ. ಅರ್ಥಾತ್ ಯಾವ ಪಾಪಗ್ರಹಗಳ ದೃಷ್ಟಿಯೂ ಇಲ್ಲ. ಜೊತೆಯಲ್ಲಿ ಶುಭಸ್ಥಾನದಲ್ಲಿ ನಿಂತುಕೊಂಡಿದ್ದಾನೆ, ತನ್ನದೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ನಿಂತುಕೊಂಡಿದ್ದಾನೆ. ನೋಡಿ, ದಾಂಪತ್ಯ ಜೀವನದ ಸುಖ
ಇಲ್ಲಿ ಅನ್ಯೋನ್ಯ ದಾಂಪತ್ಯವನ್ನು ತೋರಿಸುವಂತಹ ಚಿತ್ರ ಇದೆ ನೋಡಿ. ಅರ್ಥಾತ್ ಒಂದು ಗಂಡು ಒಂದು ಹೆಣ್ಣು ಇಬ್ಬರೂ ಸಹಿತವಾಗಿ ಒಟ್ಟಿಗೆ ಇರತಕ್ಕಂತಹ ಒಂದು ಸನ್ನಿವೇಶವನ್ನು ತಾವೆಲ್ಲ ನೋಡ್ತಾ ಇದ್ದೀರಿ. ಇದು ಬುಧನ ಮನೆ, ಅರ್ಥಾತ್ ಮಿಥುನ ರಾಶಿ. ಈ ಮಿಥುನ ರಾಶಿಗೆ ಅಧಿಪತಿ ಬುಧ ಆಗಿದ್ದಾನೆ. ದಾಂಪತ್ಯ ಜೀವನದ ಸುಖವನ್ನು ಕೊಡತಕ್ಕಂಥವನು ಬುಧ. ಸ್ವಕ್ಷೇತ್ರದಲ್ಲಿರುವುದರಿಂದ ಬುಧನು ವಿದ್ಯಾದಾಯಕ, ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಾನೆ, ಬುದ್ಧಿಯನ್ನು ಕೊಡ್ತಾನೆ, ಅಕ್ಷರಾಭ್ಯಾಸವನ್ನು ಸಹಿತವಾಗಿ ಮಾಡಿಸುವವನು ಬುಧನೇ. ಬುಧನ ಬಲವನ್ನು ಚೆನ್ನಾಗಿದೆ, ಒಳ್ಳೆಯ ಮಾತುಗಾರರಾಗಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಉತ್ತಮವಾದಂತಹ ವಾಗ್ಮಿಯಾಗ್ತೀರಿ, ಸುಂದರವಾಗಿ ಮಾತನಾಡ್ತೀರಿ. ಮಾತಿನ ಬಲದಿಂದಲೇ ಸಂವಹನ ಮಾಡುವಂತಹ ಅದ್ಭುತ ಶಕ್ತಿ ಇರತಕ್ಕಂಥದ್ದು ಬುಧನು ಸ್ವಕ್ಷೇತ್ರದಲ್ಲಿರುವಾಗ. ಬುಧನಿಗೆ ಹೇಳಿರ್ತಕ್ಕಂಥದ್ದು ಸತತ ಹಾಸ್ಯ ರುಚಿಯರ್ಜ್ಞ. ನೋಡಿ, ಹಾಸ್ಯವನ್ನು ಮಾಡತಕ್ಕಂಥವನು, ಹಾಸ್ಯ ಪ್ರವೃತ್ತಿ ಉಳ್ಳವನು, ಹಾಸ್ಯ ಮಾಡುವವನು, ಹಾಸ್ಯದಿಂದಲೇ ಜನರನ್ನು ರಂಜಿಸುವವನು, ಹಾಸ್ಯಗಾರನಾಗತಕ್ಕಂಥವನು ಬುಧ. ಅಥವಾ ಬುಧನಿಂದ, ಬುಧನು ಸ್ವಕ್ಷೇತ್ರದಲ್ಲಿದ್ದಾಗ ಹಾಸ್ಯಗಾರನಾಗುವಂತಹ ಸನ್ನಿವೇಶ ಇರತಕ್ಕಂಥದ್ದು. ಬುಧನು ಸಾಧಾರಣವಾಗಿ ಬಟ್ಟೆಗಳಿಗೆ ಅಧಿಪತಿ. ಮನುಷ್ಯರು ತೊಡತಕ್ಕಂತಹ ಎಲ್ಲ ಏನು ಸಿದ್ಧ ಉಡುಪುಗಳಿದ್ದಾವೋ ಆ ಉಡುಪುಗಳನ್ನೆಲ್ಲವನ್ನು ಚಿಂತನೆ ಮಾಡತಕ್ಕಂಥದ್ದು ಬುಧನಿಂದ. ಆದ್ದರಿಂದ ಸಿದ್ಧ ಉಡುಪನ್ನು ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಸಾಕಷ್ಟು ಅನುಕೂಲ. ಕಾರಣ, ಯಾವುದೇ ಪಾಪಗ್ರಹಗಳಿಲ್ಲ, ಯಾವ ಅಂಟುಮುಟ್ಟಿನ ದೋಷ ಇಲ್ಲ, ಅಕ್ಕಪಕ್ಕದವರ ತೊಂದರೆ ಇಲ್ಲ. ಆದ್ದರಿಂದ ಬುಧನಿಗೆ ಸಾಕಷ್ಟು ಬಲ ಇರತಕ್ಕಂಥದ್ದು. ಆದ್ದರಿಂದ ಬುಧನಿಗೆ ಗುರುವಿನ ದೃಷ್ಟಿ ಇರುವುದರಿಂದ ಸಾಕಷ್ಟು ಅನುಕೂಲ ಮಿಥುನ ರಾಶಿಯವರಿಗೆ. ಅನ್ಯೋನ್ಯ ದಾಂಪತ್ಯ, ದಾಂಪತ್ಯದಲ್ಲಿ ಸುಖ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ದಿವಸ ಮಿಥುನ ರಾಶಿಯವರಿಗೆ. ದೋಷ ಇಲ್ಲವೇ ಇಲ್ಲ, ಆದರೂ ಸಹಿತವಾಗಿ ನಿಮಗೊಂದು ಪರಿಹಾರಕ್ಕೆ ಬೇಕಾಗಿದ್ದಲ್ಲಿ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಿಕೊಳ್ಳಿ, ಶುಭವಾಗುತ್ತೆ ಮಿಥುನ ರಾಶಿಯವರು. ನೋಡಿ, ಕರ್ಕಾಟಕ ರಾಶಿಯವರ ಪರವನ್ನು ನೋಡುವಾಗ ನಾಲ್ಕು ಗ್ರಹಗಳ ಸಂಯೋಜನೆ ಇಲ್ಲಿರ್ತಕ್ಕಂಥದ್ದು. ಕುಜ ಇದ್ದಾನೆ ತಾರಾಗ್ರಹ, ರವಿ ಇದ್ದಾನೆ ಪ್ರಕಾಶಕ ಗ್ರಹ, ಶುಕ್ರ ಇದ್ದಾನೆ ಅವನು ತಾರಾಗ್ರಹ, ಮಾಂದ್ಯ ಇದ್ದಾನೆ ಶನಿಯ ಉಪಗ್ರಹ. ಹೀಗಾಗಿ ನಾಲ್ಕು ಗ್ರಹಗಳ ಸಂಯೋಜನೆ ಇದ್ದರೂ ಸಹಿತವಾಗಿ ಇಲ್ಲಿ ಮೂರು ಗ್ರಹಗಳು ಮಾತ್ರ ಪ್ರಯೋಜನಕಾರಿ ಆಗಿರತಕ್ಕಂಥದ್ದು. ಕುಜನು ನೀಚಾವಸ್ಥೆಯಲ್ಲಿದ್ದಾನೆ, ಅರ್ಥಾತ್ ನಿದ್ರಾವಸ್ಥೆಯಲ್ಲಿ ಇದ್ದ ಹಾಗೆ, ಅರ್ಥಾತ್ ಮಲಿನಾವಸ್ಥೆಯಲ್ಲಿದ್ದಾಗೆ ಅಥವಾ ದುಃಖಾವಸ್ಥೆಯಲ್ಲಿದ್ದ ಹಾಗೆ. ದುಃಖವನ್ನು ಕೊಡ್ತಾನೆ, ಮಲಿನತ್ವವನ್ನು ಕೊಡ್ತಾನೆ, ದುರ್ಬುದ್ಧಿಯನ್ನು ಕೊಡ್ತಾನೆ, ದುರಾಲೋಚನೆಯನ್ನು ಮಾಡ್ತಾನೆ, ಸಾಕಷ್ಟು ಸಂಕಷ್ಟವನ್ನು ತರ್ತಾನೆ ಕುಜ. ನಿಮ್ಮ ರಾಶಿಯಲ್ಲೇ ಇರುವುದರಿಂದ ಜಾಗ್ರತೆ ಬೇಕು. ಶುಕ್ರನು ನಿಮ್ಮ ರಾಶಿಯಲ್ಲಿರುವುದರಿಂದ ಅದರ ಅರ್ಧ ಭಾಗದ ದೋಷವನ್ನೆಲ್ಲ ಹೊಡೆದು ಓಡಿಸ್ಬಿಡ್ತಾನೆ ಶುಕ್ರ. ಜೊತೆಯಲ್ಲಿ ರವಿ ಇದ್ದಾನೆ ನಿಮ್ಮ ರಾಶಿಯಲ್ಲಿ, ಅರ್ಥಾತ್ ಕುಜನ ಒಟ್ಟಿಗೆ ರವಿ ಸೇರಿದಾಗ ಅತಿ ಕಷ್ಟವನ್ನು ಕೊಡ್ತಾನೆ, ಅದೇ ಶುಕ್ರನೊಟ್ಟಿಗೆ ಸೇರಿದಾಗ ಅತಿ ಶತ್ರುತ್ವವನ್ನು ಕೊಡ್ತಾನೆ. ಅರ್ಥಾತ್ ಶತ್ರುಗಳು ಜಾಸ್ತಿ ಆಗುವ ಸಾಧ್ಯತೆ. ಬಾಧಾಧಿಪತಿ ಅವನು ಕರ್ಕಾಟಕ ರಾಶಿಗೆ. ಬಾಧೆಯನ್ನು ಕೊಡ್ತಾನೆ ಶುಕ್ರ. ಎಲ್ಲಿ? ಗಂಟಲಿನ ಭಾಗದಲ್ಲಿ, ಅನ್ನನಾಳದಲ್ಲಿ, ಅನ್ನಮಯ ಕೋಶದಲ್ಲಿ ನಿಮಗೆ ಸಾಕಷ್ಟು ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅನ್ನಪೂರ್ಣೇಶ್ವರಿ ಆರಾಧನೆ. ನಿತ್ಯಾನಂದ ಕರೀವರ ಭಯಕರಿ, ಗೊತ್ತಲ್ವೇ ನಿಮಗೆ, ನಿತ್ಯ ಆನಂದವನ್ನು ಉಂಟು ಮಾಡುವಂತಹ ಅನ್ನಪೂರ್ಣೇಶ್ವರಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಅದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ, ಶುಭವಾಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಸಿಂಹರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ವ್ಯಯಸ್ಥಾನದಲ್ಲಿ ಶುಕ್ರನೊಟ್ಟಿಗೆ ನಿಂತುಕೊಂಡಿದ್ದಾನೆ. ಶತ್ರುಗಳಿಂದ ವ್ಯಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಶತ್ರುಗಳು ನಿಮಗೆ ಆಗಾಗ ಕಷ್ಟವನ್ನು ಕೊಡ್ತಾರೆ, ಆ ಕಷ್ಟಕ್ಕಾಗಿ ವ್ಯಯ. ಶತ್ರುಗಳು ಆಗಾಗ ಆರಕ್ಷಕರ ಮೊರೆ ಹೋಗ್ತಾರೆ, ಆತನ ಮೂಲಕವಾಗಿ ನಿಮಗೆ ವ್ಯಯ ಉಂಟಾಗುವಂತಹ ಸಾಧ್ಯತೆ. ಶತ್ರುಗಳು ಆಗಾಗ ಕೋರ್ಟ್ ಕಚೇರಿ ವ್ಯವಹಾರಕ್ಕೆ ನಿಮ್ಮನ್ನು ಎಳಿತಾರೆ, ವಕೀಲರ ಮೂಲಕವಾಗಿ ನಿಮಗೆ ಸಾಕಷ್ಟು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ. ಶತ್ರುಗಳು ಆಗಾಗ ನಿಮಗೆ ತೊಂದರೆಯನ್ನು ಕೊಡ್ತಾ ಇರ್ತಾರೆ, ರಾಜೀ ಪಂಚಾಯತ್ಗೆ ಇದರೆಲ್ಲ ಪಂಚಾಯತ್ಗಿಂತ ಇದು ಸರಿಯಾಗುವ ಲಕ್ಷಣಗಳು ಕಂಡು ಬರೋದಿಲ್ಲ. ಇದು ಸಿಂಹರಾಶಿಯವರಿಗೆ ಇರತಕ್ಕಂಥದ್ದು. ವ್ಯಯದಲ್ಲಿ ರವಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಹಾಗಂತ ಗುರುವಿನ ಬಲ ಇದ್ದದ್ದರಿಂದ ನಿಮಗೆ ದೈವ ಬಲ ಚೆನ್ನಾಗಿರ್ತಕ್ಕಂಥದ್ದು. ನೀವು ಕಷ್ಟಪಟ್ಟು ಕಷ್ಟಪಟ್ಟು ಆಮೇಲೆ ಒಂದು ಸಾರಿ ಮೇಲೆ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸಿಂಹರಾಶಿಯವರಿಗೆ ಅನುಕೂಲ ಇದೆ, ಗುರುವಿನ ದೃಷ್ಟಿ ಇದೆಯಲ್ಲ, ಅನುಕೂಲವಾಗ್ತದೆ. ಗುರುವನ್ನು ನಂಬಿ, ಗುರು ಪ್ರಾರ್ಥನೆ ಮಾಡ್ಕೊಳ್ಳಿ. ಕನ್ಯಾರಾಶಿಯವರ ಪರವನ್ನು ನೋಡುವಾಗ ಲಾಭಾಧಿಪತಿ ಅವನು. ಹನ್ನೊಂದನೇ ಮನೆಯ ಅಧಿಪತಿ ಆದಂತಹ ಚಂದ್ರ ನಿಮ್ಮ ರಾಶಿಯಲ್ಲಿ ತೊಡೆದಾನೆ, ಒಳ್ಳೆಯ ಲಾಭವನ್ನು ಕೊಡ್ತಾನೆ. ಸ್ತ್ರೀ ಮೂಲಕವಾಗಿ ಲಾಭ, ಸ್ತ್ರೀಯರಿಂದ ಲಾಭ ಅಥವಾ ಹೆಣ್ಣು ಮಕ್ಕಳಿಂದ ಲಾಭ, ತಾಯಂದರಿಂದ ಲಾಭ ಅಥವಾ ಹೆಂಡತಿಯಿಂದಲೇ ಲಾಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೇವಲ ಇಲ್ಲಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಅಂತ ತಿಳ್ಕೊಳ್ಬೇಡಿ, ಭೂತಾಯಿಯಿಂದ ಲಾಭ ಉಂಟಾಗುವಂತಹ ಸಾಧ್ಯತೆ.
ಅಥವಾ ಹಸುವಿನಿಂದ ಲಾಭ ಉಂಟಾಗುವಂಥ ಸಾಧ್ಯತೆಯೂ ಇರತಕ್ಕಂಥದ್ದು. ಹಸುಗಳನ್ನು ನೀವು ಕಟ್ಟಿರ್ತೀರಿ, ಅವುಗಳಿಂದಲೂ ಲಾಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಒಟ್ಟಾರೆ ನಿಮಗೆ ಲಾಭದ ದಿವಸವಾಗಿರ್ತಕ್ಕಂಥದ್ದು. ಜೊತೆಯಲ್ಲಿ ನೋಡಿ, ಷಷ್ಠದಲ್ಲಿ ಗುರು ನಿಂತ್ಕೊಂಡಿದ್ದಾನೆ, ಧನಸ್ಥಾನವನ್ನು ನೋಡ್ತಾ ಇದ್ದಾನೆ. ನಿಮ್ಮ ರಾಶಿಯನ್ನು ನೋಡದೆ ಹೋದರೂ ಧನಸ್ಥಾನವನ್ನು ನೋಡ್ತಾ ಇದ್ದಾನೆ. ಧನಲಾಭ, ಯಾಕೆ ನಿಮಗೆ ಸುಖಾಧಿಪತಿ ಅವನು, ಸಪ್ತಮಾಧಿಪತಿ, ವ್ಯವಹಾರಾಧಿಪತಿ. ಆದ್ದರಿಂದ ಧನಲಾಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಾಗರದ ಸಮೀಪದಲ್ಲಿರ್ತಕ್ಕಂತಹ ವರದಳ್ಳಿ ಕ್ಷೇತ್ರದಲ್ಲಿ ಶ್ರೀಧರ ಆಶ್ರಮ ಇದೆ, ಶ್ರೀಧರ ಸ್ವಾಮಿಗಳ ಪಾದುಕೆ ಇದೆ. ಆ ಪಾದುಕಾ ದರ್ಶನದಿಂದ, ಗೋಮುಖಿಯಲ್ಲಿ ಬೀಳತಕ್ಕಂತಹ ತೀರ್ಥ ಸ್ನಾನದಿಂದ ಕಷ್ಟ ಎಲ್ಲ ಪರಿಹಾರವಾಗ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಕನ್ಯಾರಾಶಿಯವರು, ತುಲಾರಾಶಿಯವರ ಫಲವನ್ನು ನೋಡುವಾಗ, ನಿಮ್ಮ ರಾಶಿಯಾಧಿಪತಿ ಹತ್ತನೇ ಮನೆಯಲ್ಲಿ ಶತ್ರು ರಾಶಿ, ನೋಡಿ ಹತ್ತನೇ ಮನೆಯಲ್ಲಿ ನಿಂತ್ಕೊಂಡಿದ್ದಾನೆ. ಶತ್ರುಗ್ರಹದ ಒಟ್ಟಿಗೆ, ಲಾಭಾಧಿಪತಿಯ ಒಟ್ಟಿಗೆ ಹಾಗೂ ಬಾಧಾಧಿಪತಿಯ ಒಟ್ಟಿಗೆ ನಿಂತ್ಕೊಂಡಿದ್ದಾನೆ. ಇಲ್ಲೊಂದು ಸಮಸ್ಯೆ ಇರತಕ್ಕಂಥದ್ದು. ನೋಡಿ, ಲಾಭಾಧಿಪತಿ ರವಿ, ರಾಜಕೀಯ ವ್ಯಕ್ತಿಗಳಿಂದ ನಿಮಗೆ ಅನುಕೂಲ ಉಂಟಾಗ್ತದೆ ಅಥವಾ ಆರಕ್ಷಕರಿಂದ ಅನುಕೂಲ ಉಂಟಾಗ್ತದೆ ಹೇಳುವಂತಹ ದೃಷ್ಟಿಯಿಂದ ನೀವು ಒಪ್ಪಿಗೆಯನ್ನು ಕೊಡ್ತೀರಿ ವ್ಯವಹಾರಕ್ಕಾಗಿ. ಆದರೆ ನಿಮ್ಮ ರಾಶಿಯಾಧಿಪತಿ ಶತ್ರುವಿನ ಮನೆಯಲ್ಲಿ ಸೇರಿದಾಗ ಅವರೇ ನಿಮಗೆ ಶತ್ರುಗಳಾಗಿ ಪರಿಣಮಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಯಾವ ವ್ಯಕ್ತಿಗಳನ್ನು ನೀವು ನಂಬಿರ್ತೀರೋ ಆ ವ್ಯಕ್ತಿಗಳೇ ನಿಮಗೆ ಶತ್ರುಗಳಾಗಿ ನಿಮಗೆ ದ್ರೋಹವನ್ನು ಬಗೆಯುವಂತಹ ಸಾಧ್ಯತೆ, ಅಥವಾ ಅವರಿಂದ ನಿಮಗೇನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ. ಆದ್ದರಿಂದ ತುಂಬ ಜಾಗ್ರತೆ ಇರಬೇಕಾಗಿರ್ತಕ್ಕಂಥದ್ದು ತುಲಾರಾಶಿಯವರು. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವನದುರ್ಗಾ ಆರಾಧನೆ. ವನದುರ್ಗಾ ದೇವಿಯನ್ನು ನಂಬಿ ಪೂಜೆ ಪುರಸ್ಕಾರಗಳು ಮಾಡಿಕೊಳ್ಳಿ, ಕಷ್ಟ ಪರಿಹಾರವಾಗ್ತದೆ, ಇಷ್ಟಾರ್ಥ ಸಿದ್ಧಿ ಆಗ್ತದೆ, ಮಾಡಿಕೊಳ್ಳಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಇನ್ನುಳಿದ ರಾಶಿಗಳ ರಾಶಿಫಲ ತಿಳ್ಕೊಳ್ಳೋಣ. ಇದು ಸುವರ್ಣ ಸಂಕಲ್ಪ, ಈಗ ಒಂದು ವಿರಾಮ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಇನ್ನುಳಿದ ರಾಶಿಗಳ ರಾಶಿಫಲ ತಿಳ್ಕೊಳ್ಳುವಂತಹ ಸಮಯ ಗುರುಗಳೇ. ವೃಶ್ಚಿಕ ರಾಶಿಯಲ್ಲಿ ಕೇತು ಇದ್ದಾನೆ. ವೃಶ್ಚಿಕ ರಾಶಿಗೆ ಹೇಳುವಷ್ಟು ಒಳ್ಳೆಯ ಫಲ ಇಲ್ಲವಪ್ಪ. ಯಾಕೆಂದರೆ ಕೇತು ಬಹಳ ಸಮಯದಿಂದ ಇಲ್ಲೇ ಇದ್ದಾನೆ. ಅವನು ಇರುವಷ್ಟು ಸಮಯವೂ ಏನಾದರೂ ಒಂದು ತೊಂದರೆಯನ್ನು ಕೊಡ್ತಾ ಇರ್ತಾನೆ. ಆರೋಗ್ಯದಲ್ಲಿ ತೊಂದರೆ, ಆರ್ಥಿಕವಾಗಿ ತೊಂದರೆ, ಮನೆ ಕಟ್ಟುವವರಿಗೆ ಪೂರ್ಣವಾಗಿ ಮಾಡಲಿಕ್ಕೂ ಕೊಡೋದಿಲ್ಲ, ಮದುವೆ ಮಾಡುವವರಿಗೆ ವಿಘ್ನಗಳ ಮೇಲೆ ವಿಘ್ನಗಳು ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸಾಕಷ್ಟು ತೊಂದರೆಗಳು ಇದ್ದೇ ಇರ್ತದೆ. ಆ ತೊಂದರೆಗಳು ಕೇತುವಿನಿಂದ ಬರತಕ್ಕಂಥದ್ದು. ಹಾಗಂತ ಸುಖಸ್ಥಾನದಲ್ಲಿ ಗುರು ಇದ್ದಾನೆ, ದೈವಾನುಕೂಲ ಚೆನ್ನಾಗಿದೆ, ಗಜಕೇಸರಿ ಯೋಗ, ಮಂಗಲ ಕಾರ್ಯವನ್ನು ಮಾಡುವವರಿಗೆ ಸಾಕಷ್ಟು ಅನುಕೂಲ ಇದೆ. ಆದರೆ ಕೇತುವಿನ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶಾಂತಿಯನ್ನು ಮಾಡಿಕೊಳ್ಳಿ. ಸಾಧ್ಯವಾದರೆ ಒಂದು ಬಾಲಗಣಪತಿ ಹೋಮ ಅಥವಾ ಒಂದು ಸಹಸ್ರ ಮೋದಕ ಗಣಪತಿ ಹೋಮವನ್ನು ಮಾಡಿಕೊಳ್ಳಿ. ಸಾಧ್ಯವಾದಲ್ಲಿ 1,000 ಮೋದಕದಿಂದ ನೀವು ಹೋಮವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಒಂದೊಂದು ಮೋದಕಕ್ಕೂ ಬಹಳಷ್ಟು ಮಹತ್ವ ಇದೆ. ಆಗ 1,000 ಮೋದಕವನ್ನು ನೀವು ಹೋಮವನ್ನು ಮಾಡಿಕೊಂಡ್ರಿ. ಸವಾಂಚಿತ ಫಲಮೋತಿ, ನಾವು ಇಚ್ಛೆಪಟ್ಟಂತಹ ಕೆಲಸ ಕಾರ್ಯಗಳೆಲ್ಲ ಆಗ್ತದೆ. ಅರ್ಥಾತ್ ಗಣಪತಿಯ ಅನುಗ್ರಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಗಣಪತಿಯ ಅನುಗ್ರಹಕ್ಕಾಗಿ ನೀವು ಯಾವುದು ವೃಶ್ಚಿಕ ರಾಶಿಯವರು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಕೇವಲ ಗಣಪತಿಗೆ 1,000 ಮೋದಕವನ್ನು ಕೊಟ್ರಿ, ಆಗ ರಾಹು ಸುಮ್ಮನಿರ್ತಾನೆ, ಅವನ ಮತ್ತೊಂದು ಭಾಗ ರಾಹೋ ಸರ್ಪ ನಾಗದೋಷ. ಆ ಸರ್ಪದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಾಗಶಾಂತಿ ಅಥವಾ ಸರ್ಪ ಮಂತ್ರದಿಂದ ಪೂಜೆ ಪುರಸ್ಕಾರಗಳು, ಹೋಮ ಹವನಾದಿಗಳನ್ನು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಈ ರೀತಿಯಲ್ಲಿ ಮಾಡುವುದರಿಂದ ಕಷ್ಟ ಎಲ್ಲ ಪರಿಹಾರವಾಗ್ತದೆ. ವೃಶ್ಚಿಕ ರಾಶಿಯವರಿಗೆ ಶುಭವಾಗ್ತದೆ, ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಧನು ರಾಶಿಯವರ ಫಲವನ್ನು ನೋಡುವಾಗ, ಕರ್ಮ ರಾಶಿಯಲ್ಲಿ ಚಂದ್ರ ಇದ್ದಾನೆ. ಕರ್ಮ ರಾಶಿಯಲ್ಲಿ ಅರ್ಥಾತ್ ತಾಯಿಗೆ ಅನುಕೂಲ, ತಾಯಿಗೆ ನೆಮ್ಮದಿ, ತಾಯಿಯ ಕೆಲಸ ಕಾರ್ಯಗಳನ್ನು ನೀವು ಮಾಡಿಕೊಳ್ಳುವಂತಹ ಸನ್ನಿವೇಶ ಬರ್ತದೆ. ತಾಯಿಯಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೇವಲ ತಾಯಿಯಿಂದ ಮಾತ್ರ ಅಲ್ಲ, ಚಂದ್ರನು ಕರ್ಮಸ್ಥಾನದಲ್ಲಿದ್ದಾನೆ ಅಂದರೆ ಇವತ್ತಿನ ನಿಮ್ಮ ಔದ್ಯೋಗಿಕ ವಿಷಯದಲ್ಲಿ ಸಾಕಷ್ಟು ಅಭಿವೃದ್ಧಿ, ನೆಮ್ಮದಿ. ಜೊತೆಯಲ್ಲಿ ನೀವು ಪೂಜೆ ಪುರಸ್ಕಾರಗಳನ್ನು ಮಾಡ್ತಾ ಇದ್ದೀರಿ, ವಿಶೇಷವಾದಂತಹ ಪುಷ್ಪಗಳಿಂದ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಾವು ಪುಷ್ಪವನ್ನು ಚಿಂತನೆ ಮಾಡುವಾಗ ಚಂದ್ರನಿಂದ ಮತ್ತು ಶುಕ್ರನಿಂದ ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು. ಆದ್ದರಿಂದ ಇಲ್ಲಿ ಶುಕ್ರನು ಅಷ್ಟಮ ಸ್ಥಾನದಲ್ಲಿದ್ದರೂ ಚಂದ್ರನು ಕರ್ಮಸ್ಥಾನದಲ್ಲಿರುವುದರಿಂದ ನಿಮಗೆ ಸಾಕಷ್ಟು ಅನುಕೂಲ, ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೋಷ ಇಲ್ಲವೇ ಆಗಿದ್ದರೆ ಇದೆಯಲ್ಲ ದೋಷ, ಅಷ್ಟಮ ಸ್ಥಾನದ ನೋಡಿ, ಅಷ್ಟಮ ಸ್ಥಾನದಲ್ಲಿ ಶುಕ್ರ ಇದ್ಕೊಂಡಿದ್ದಾನೆ,
ಆ ಶುಕ್ರದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾಲಕ್ಷ್ಮಿ ಆರಾಧನೆ. ಸಾಧ್ಯವಾದರೆ ಗೊರವನಹಳ್ಳಿ ಮಹಾಲಕ್ಷ್ಮಿ ದರ್ಶನವನ್ನು ಮಾಡ್ಕೊಳ್ಳಿ, ಅಥವಾ ಮನೆಯಲ್ಲೇ ಗೊರವನಹಳ್ಳಿ ಮಹಾಲಕ್ಷ್ಮಿಯ ಫೋಟೋ ಇದೆ, ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳಿ. ಶುಭವಾಗುತ್ತೆ ಧನುರಾಶಿಯವರಿಗೆ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನೋಡಿ, ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿರ್ತಕ್ಕಂತಹ ಕುಜನ ದೃಷ್ಟಿ, ರವಿಯ ದೃಷ್ಟಿ, ಶತ್ರುವಾದಂತಹ ರವಿಯ ದೃಷ್ಟಿ, ಮಿತ್ರನಾದಂತಹ ಶುಕ್ರನ ದೃಷ್ಟಿ, ಅರ್ಥಾತ್ ಮಾಂದ್ಯ ದೃಷ್ಟಿ, ಇದೆಲ್ಲವೂ ಸಹಿತವಾಗಿ ಮಕರ ರಾಶಿಯ ಮೇಲೆ ಇರತಕ್ಕಂಥದ್ದು. ಸ್ವಕ್ಷೇತ್ರದಲ್ಲಿ ಶನಿ ಇದ್ದರೂ ಸಹಿತವಾಗಿ ಸಾಕಷ್ಟು ಗ್ರಹಗಳ ದೃಷ್ಟಿ ಇರುವುದರಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸುವಂತಹ ಸಾಧ್ಯತೆ, ಅವಮಾನ ಅಪವಾದಾದಿಗಳನ್ನು ಭರಿಸಬೇಕಾಗುವಂತಹ ಸನ್ನಿವೇಶ, ಜೊತೆಯಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳಿಗೆ ವಿಘ್ನ, ವ್ಯವಹಾರಗಳು ನಶಿಸಿ ಹೋಗ್ತದೆ. ವೈವಾಹಿಕ ಜೀವನಕ್ಕೆ ಕಾಲಿಡತಕ್ಕಂತಹ ನವದಂಪತಿಗಳಿಗೂ ಸಹಿತವಾಗಿ ತೊಂದರೆ ಇರತಕ್ಕಂತಹದ್ದು. ಇವತ್ತು ಒಪ್ಪಿಗೆ ಕೊಟ್ಟವರು ನಾಳೆಗೆ ಒಪ್ಪಿಗೆ, ನಾಳೆ ಒಪ್ಪಿಗೆ ಇಲ್ಲ, ಸಾಕಷ್ಟು ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಶತ್ರುಗಳ ಕಾಟದಿಂದ ಸಾಕಷ್ಟು ತೊಂದರೆ, ಬಳಲಿಕೆ, ಅಂಜಿಕೆ, ಭಯ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇದೆಲ್ಲದರ ದೋಷ ನಿವಾರಣೆಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೃತ್ಯುಂಜಯ ಆರಾಧನೆ ಮಾಡ್ಕೊಳ್ಳಿ. ಮಂದೇತು ಭೂತನಾಥಾನಾಂ ಶೈವಾನಾಂ ಪೀಡನಂ ತಥಾ ಹೇಳುವ ಆಧಾರದಂತೆ ಭೂತನಾಥನ ಆರಾಧನೆಯಿಂದ ಈ ಎಲ್ಲ ಪೀಡೆಗಳು ಪರಿಹಾರವಾಗ್ತದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ ಮೃತ್ಯುಂಜಯನ ಆರಾಧನೆ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ, ಧನಾಧಿಪತಿ, ಧನ ಸಮೃದ್ಧಿ ಆಗುವಂತಹ ಯೋಗ. ಅಷ್ಟಮದಲ್ಲಿ ಚಂದ್ರ ಇದ್ದಾನೆ, ದುಃಖದ ವಾರ್ತೆಯನ್ನು ಕೇಳುವಂತಹ ಸಂದರ್ಭ. ನಾಲ್ಕನೇ ಮನೆಯಲ್ಲಿ ರಾಹು ಇದ್ದಾನೆ, ಆರೋಗ್ಯಕ್ಕಾಗಿ ಪರಿತಪಿಸುವಂತಹ ಕಾಲ. ರೋಗಸ್ಥಾನದಲ್ಲಿ ಬಹಳಷ್ಟು ಗ್ರಹ ಸೇರಿಕೊಂಡಿದೆ, ರೋಗ ವೃದ್ಧಿ, ಜೊತೆಯಲ್ಲಿ ಶತ್ರುಗಳು ವೃದ್ಧಿಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಬಂಧು ಮಿತ್ರರು ಬರೋದಿಲ್ಲ, ಬಂಧು ಮಿತ್ರರು ನಿಮ್ಮನ್ನು ದೂರ ಇರ್ತಾರೆ, ಬಂಧು ಮಿತ್ರರಿಂದ ನಿಮಗೇನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಬಂಧು ಮಿತ್ರರೇ ನಿಮಗೆ ಅವಹೇಳನ ಮಾಡ್ತಾರೆ, ಜೊತೆಯಲ್ಲಿ ಬಂಧು ಮಿತ್ರರಿಂದ ನಿಮಗೆ ಆಗಾಗ ಸಣ್ಣ ಪುಟ್ಟ ಕಿರುಕುಳ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಕುಂಭರಾಶಿಯವರಿಗೆ. ಹಾಗಂತ ಜನ್ಮರಾಶಿಯಲ್ಲಿ ಗುರು ಇದ್ದಾಗ ದುಃಖವೇ ಜಾಸ್ತಿ, ಆದ್ದರಿಂದ ಇಲ್ಲಿ ಗಜಕೇಸರಿ ಯೋಗ ಇದ್ದರೂ ಸಹಿತವಾಗಿ ದುಃಖ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೋಷ ಪರಿಹಾರಕ್ಕಾಗಿ, ದುಃಖ ನಿವೃತ್ತಿಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಆರೋಗ್ಯ ಸೂಕ್ತ ಪಠನ ಅಥವಾ ಗೋ ಸೇವೆಯನ್ನು ಮಾಡ್ಕೊಳ್ಳಿ. ಗೋವಿಗೆ ಇವತ್ತಿನ ದಿವಸ ಎಲ್ಲೇ ಕಂಡರೂ ಸಹಿತವಾಗಿ ಒಂದು ಬಾಳೆಹಣ್ಣನ್ನು ಅಥವಾ ಬೆಲ್ಲದ ಚೂರ ಅಥವಾ ಒಂದು ಮುಷ್ಟಿ ಅಕ್ಕಿನ ಕೊಡಿ. ನಿಮ್ಮ ಪ್ರಯಾಣ ಮಧ್ಯದಲ್ಲಿ ಸಿಕ್ಕಿದರೂ ಸಹಿತವಾಗಿ ಗೋವಿಗೆ ಒಂದು ಬಾಳೆಹಣ್ಣು, ಅರ್ಥಾತ್ ಗೋವನ್ನು ನೀವು ಪ್ರೀತಿಸುವುದರಿಂದ, ಗೋವಿಗೆ ನಮಸ್ಕಾರವನ್ನು ಮಾಡುವುದರಿಂದ ನಿಮ್ಮ ಸಂಕಷ್ಟಗಳು ಇವತ್ತಿನ ದಿವಸ ದೂರವಾಗ್ತದೆ. ಮಾಡ್ಕೊಳ್ಳಿ ಕುಂಭರಾಶಿಯವರು, ಶುಭವಾಗ್ತದೆ. ಮೀನರಾಶಿಯವರ ಫಲವನ್ನು ನೋಡುವಾಗ ನೋಡಿ, ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಸುಖಸ್ಥಾನದಲ್ಲಿ ಬುಧ ಇದ್ದಾನೆ, ಸುಖಾಧಿಪತಿ, ಮಕ್ಕಳಿಂದ ಸುಖ. ನೋಡಿ, ಮಕ್ಕಳಿಲ್ಲದೇ ಇದ್ದರೆ ಒಂದು ಚಿಂತೆ, ಮಕ್ಕಳಿದ್ದಾಗಲೂ ಒಂದು ಚಿಂತೆ ಬರುವಂತಹ ಸಾಧ್ಯತೆ. ಸುಖವನ್ನು ಕೊಡತಕ್ಕಂತಹ ಮಕ್ಕಳು ಹೇಳಿದ್ದನ್ನು ಕೇಳಬೇಕು, ಅಥವಾ ಅವರು ಪ್ರೀತಿ ವಿಶ್ವಾಸದಲ್ಲಿರಬೇಕು, ತಂದೆ ತಾಯಿಗಳನ್ನು ಆಧಾರದಿಂದ ನೋಡಬೇಕು, ಅಥವಾ ತಂದೆ ತಾಯಿಗಳು ಸಹಿತವಾಗಿ ಮಕ್ಕಳನ್ನು ಪ್ರೀತಿಯಿಂದ ನೋಡಬೇಕಾಗಿರ್ತಕ್ಕಂಥದ್ದು. ಹೀಗಿರುವಾಗ ಮಕ್ಕಳಿಂದ ಸುಖ ಇರ್ತದೆ, ತಂದೆ ತಾಯಿಗಳಿಗೆ ಮಕ್ಕಳಿಂದ ಸುಖ, ಮಕ್ಕಳಿಗೆ ತಂದೆ ತಾಯಿಗಳಿಂದ ಸುಖ ಸಿಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇಲ್ಲ, ಉತ್ತಮವಾಗಿ ಮಕ್ಕಳಿಲ್ಲ, ತೊಂದರೆ ಕೊಡುವವರು, ಹಿಂಸಿಸುವವರು, ಮಾತು ಕೇಳದೇ ಇರತಕ್ಕಂಥವರು, ಆಗ ನೀವು ನಗೆಪಾಟಲಿಗೆ ತುತ್ತಾಗುವ ಸಾಧ್ಯತೆ ಇರತಕ್ಕಂಥದ್ದು. ಅಕ್ಕಪಕ್ಕದವರು, ಮೇಲೆ ಕೆಳಗಿನವರೆಲ್ಲ ಇದನ್ನೇ ಕಾಯ್ತಾ ಇರ್ತಾರೆ. ಸದಾಕಾಲದಲ್ಲೂ ನಿಮ್ಮನ್ನು ಅವಹೇಳನ ಮಾಡೋದು, ನಿಮ್ಮನ್ನು ನೋಡಿ ನಗೆಯಾಡೋದು, ನಿಮಗೆ ಅಂಜಿಕೆ ಆಗುವ ಹಾಗೆ ಮಾತನಾಡೋದು, ಅಥವಾ ನಿಮಗೆ ಭಯವನ್ನು ಹುಟ್ಟಿಸೋದು, ಆಗಾಗ ತೊಂದರೆ ಕೊಡುವಂತಹ ಸಾಧ್ಯತೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕಾರಣ, ದುಸ್ಥಾನದಲ್ಲಿ ನಿಮ್ಮ ರಾಶಿಯಾಧಿಪತಿ ಗುರು ಇದ್ದಾನೆ. ಸುಖಾಧಿಪತಿ ಸುಖದಲ್ಲಿದ್ದರೂ ಸಹಿತವಾಗಿ ಸುಖ ಇಲ್ಲ. ಪಂಚಮಾಧಿಪತಿಯಾದಂತಹ ಚಂದ್ರ ಸಪ್ತಮಸ್ಥಾನದಲ್ಲಿತ್ತು ಪೂರ್ಣವಾಗಿ ನೋಡ್ತಾ ಇದ್ದಾನೆ, ಆಗ ಏನೋ ಸ್ವಲ್ಪ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಚಂದ್ರನ ಬಲದಿಂದ, ಅರ್ಥಾತ್ ಸಾಯಂಕಾಲದ ಸಂದರ್ಭದಲ್ಲಿ ಸ್ವಲ್ಪ ನೆಮ್ಮದಿ. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವ್ಯಯದಲ್ಲಿರ್ತಕ್ಕಂತಹ ಗುರುವಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಗುರುಮಂತ್ರ ಜಪ ಅಥವಾ ಗುರುಮಂತ್ರ ಪಾರಾಯಣ, ಗುರು ಚರಿತ್ರೆ ಪಾರಾಯಣ, ಅಥವಾ ಗುರುವಿನ ಸ್ಥಾನಕ್ಕೆ ಹೋಗಿ ಬರೋದು, ಗುರುಗಳ ಸಂದರ್ಶನ ಇತ್ಯಾದಿಗಳಿಂದ ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಇವತ್ತಿನ ದಿವಸ ನಿಮಗೆ ಸುದಿನವಾಗಲಿ, ಇವತ್ತಿನ ದಿವಸ ನಿಮಗೆ ನೆಮ್ಮದಿಯನ್ನು ಕೊಡಲಿ. ಭಗವಂತನ ಅನುಗ್ರಹ ಸದಾ ಕಾಲದಲ್ಲೂ ಇರಲಿ. ಧನ್ಯವಾದಗಳು ಗುರುಗಳೇ.
ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲ 12 ರಾಶಿಗಳ ರಾಶಿಫಲ ತಿಳ್ಕೊಂಡಿದ್ದಾಯ್ತು. ಗುರುಗಳು ಅದಕ್ಕೆ ಬೇಕಾಗಿರುವಂತಹ ದೋಷದ ಪರಿಹಾರಕ್ಕೆ ಮಾರ್ಗ ಕೂಡ ಸೂಚಿಸಿದ್ದಾರೆ. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂತು. ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 7:30ಕ್ಕೆ ಸುವರ್ಣ ಸಂಕಲ್ಪದಲ್ಲಿ. ಗುರುಗಳೇ, ನಿಮ್ಗೆ ಭಕ್ತಿಪೂರ್ವಕ ವಂದನೆಗಳು, ನಮಸ್ಕಾರಗಳು. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಮಸ್ಯೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಸಂಕಲ್ಪ ನಂಬರ್ 22, ಆಶೀರ್ವಾದ ನಿಲಯ, 4ನೇ ಮುಖ್ಯ ರಸ್ತೆ, ಶಂಕರನಗರ, ಮಹಾಲಕ್ಷ್ಮಿ ಲೇಔಟ್, ಬೆಂಗಳೂರು 560096, ಅಥವಾ ಸುವರ್ಣ ಸಂಕಲ್ಪ @gmail.com ಗೆ ಇಮೇಲ್ ಮಾಡಿ.